व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशभिप्लावयन्मामाविर्भूयादनगमहिमा मानसे वागधीशः नमस्ते प्राणेशः प्रणतविभवायामनिमगाः नमः राम प्रियतम हनुमुगुण नमस्तुभ्यं भीम प्रबलतमृष्णेष्ट भगवन्नम श्रीमधप्रदश सुदृशनो जय जय गुरुभ्यो नम जन्मा सेन्वयादरतव तो विज्ञस्वराने ब्रमृदायादिक मुह्यम सूरय ತೇಜೋ ವಾರೀಮೃ ಯಥ ವಿಮಯ ಯತ್ರಿಸರ್ಗೋ ಮೃಷಾಧಾಮ ಸ್ವೇನ ಸದಾ ನಿರಸ್ತುಕಂ ಸತ್ಯೀಮೀ ನಾರಾಯಣ ನಮಸ್ಕೃತ್ಯ ನರಂಚ ನರೋತ್ತಮೀಂ ಸರಸ್ವತಿ ವ್ಯಾ ತಯ ಮುದೀರೈ ಭಾಗವತದ ಚಿಂತಗಿರಿವಂದಳಯೀರನ್ನು ಸ್ವೀಕರಿಸಿದ ನೀರು ಮರಗಳ ವೈಭವದ ಬಗ್ಗೆ ಶುಕಾಚಾರ್ಯರು ಮಾತು ಹೇಳಿದರು ಮೊದಲೆಲ್ಲ ಕಷ್ಟ ಅನುಭವಿಸಿದ್ದರೂ ಮತ್ತೆ ದೇವರ ಕೃಪೆಯಿಂದ ಶಾಶ್ವತವಾದ ಸುಖದೆಡೆಗೆ ಪಯಣ ಸಾಧ್ಯ ಇದೆ ಎನ್ನುವ ಬಹಳ ಸುಂದರವಾದ ನೀತಿಯನ್ನು ತೋರಿಸಿಕೊಟ್ರು ಪ್ರಕೃತಿಯ ಒಂದು ಸುಂದರವಾದ ಸಂದೇಶ ನಾಲ್ಕು ಚಿತ್ರದಲ್ಲಿ ಸೆರೆ ಹಿಡಿಯುವುದಾಗಿದ್ದರೆ ಸಣ್ಣದಾದ ಒಂದು ಒಣಗಿಲು ಎಲ್ಲವನ್ನು ಕಳಕೊಂಡ ಕಾಲಿನಿಂತ ನಾಲ್ಕಾರು ಟೊಂಗೆಗಳಿಂದ ನೆರಳನ್ನೂ ಹಾಯಿಸಿಕೊಳ್ಳಲಾಗದ ಒಂದು ಬೋಳು ಮರ ಎರಡನೇ ಅದರ ಹಂತ ಮೇಲಿನಿಂದ ಇಳಿಯುತ್ತಿರುವ ಮಳೆ ಅದಕ್ಕೆ ತಕ್ಕುದಾಗಿ ಬಹಳ ಚಂದವಾಗಿ ಬೆಳೆದ ಅದೇ ಒಣಗಲು ಮರ ಹೇರಳವಾದ ಫಲಪುಷ್ಪಗಳಿಂದ ಸಿಲುಗಳಿಂದ ಹಕ್ಕಿ ಕೀಟಗಳಿಂದ ಆವರಿಸಿಕೊಂಡಿರತಕ್ಕ ಆ ಅಂತ ಬಾಯಿ ಬಿಟ್ಟು ಕೆಳಗೆ ನೂರಾರು ಕೈಗಳು ಬಾಯಿಗಳು ಕಣ್ಣುಗಳು ಅರಳಿನಿಂತ ಜೀವಕೋಟಿಗಳು ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ಲದೆ ಮನುಷ್ಯನು ಅದರ ಲಾಭವನ್ನು ಸರ್ವಾಂಗ ಲಾಭವನ್ನು ಕೆಲವು ಕ್ರಿಮಿಕೀಟಗಳು ಬೇರನ್ನು ಮಾತ್ರ ಕಡಿತಾವೆ ಕೆಲವು ಮರಕುಟಿಗೆಗಳು ಬುಡ್ಡಗಳನ್ನು ಮಾತ್ರ ಕುಕ್ಕುತ್ತವೆ ಕೆಲವು ಹಕ್ಕಿಗಳು ಮರದ ಎಲೆಯನ್ನೇ ಬಗ್ಗಿಸಿಕೊಂಡು ಅದರ ಎಡೆಯಲ್ಲೇ ನಿಂತು ಪೊಟ್ಟರೆ ಮಾಡುತ್ತಾ ತನ್ನ ಮರಿಗಳನ್ನೆಲ್ಲ ನಿಲ್ಲಿಸಿ ಸಂಸಾರವನ್ನೇ ಹೂಡಿಕೊಳ್ಳುತ್ತೆ ಕೆಲವಂತೂ ಬೇಟೆಗಾಗಿ ಬಂದು ಹೋಗತಕ್ಕಂಥ ಸರೀಸೃಪಗಳು ಮತ್ತು ಕೇವಲ ತಾಣಕ್ಕಾಗಿ ವಿಶ್ರಾಂತಿಗಾಗಿ ಬಂದು ನೆಲೆಗೊಳ್ಳುವ ಅನೇಕ ಜಾತಿಯ ಹಕ್ಕಿಗಳು ಅದರ ಹಣ್ಣನ್ನು ಎಲೆಯನ್ನೋ ಚಿಗುರನ್ನು ಬೀಜವನ್ನು ಪುಷ್ಪವನ್ನು ಸ್ವೀಕರಿಸುವ ಅಲ್ಲಿನ ರಸವನ್ನು ಆಸ್ವಾದಿಸುವ ಅನೇಕ ಬಗೆಯ ಹಕ್ಕಿಗಳು ಎಲ್ಲವನ್ನು ಬೋಳಿಸುವ ಮನುಷ್ಯನು ಬೇರಿನಿಂದ ಹಿಡಿದು ತುತ್ತ ತುದಿಯುವರೆಗೆ ಮರವನ್ನೆಲ್ಲ ಏನನ್ನೂ ಬಿಡದೆ ತೊಗಟೆ ಕಷಾಯಕ್ಕಾಗ್ತದೆ ಬೇರು ಅರಿಲಿಕ್ಕೆ ಬರ್ತದೆ ಚಿಗುರು ತಂಬುಳಿಗಾಗತ್ತೆ ಎಲೆ ತೋರಣಕ್ಕಾಗತ್ತೆ ಹಣ್ಣು ತಿನ್ನಲಿಕ್ಕಾಗತ್ತೆ ಬೀಜ ನಡಲಿಕ್ಕಾಗತ್ತೆ ಅಂತ ಹೇಳಿ ಪುಷ್ಪ ಮುಡಿಲಿಕ್ಕಾಗತ್ತೆ ಅಂತ ಸರ್ವಸ್ವವನ್ನು ಅಂದರೆ ನನಗೊಂದು ನೋಟ ಒಂದು ತುಂಬಿದ ಮರದೆಡೆಗೆ ಹಾಯಿಸುವ ಕಣ್ಣುಗಳು ಓಡುವ ಕಾಲುಗಳು ಹಿಡಿಯುವ ಕೈಗಳು ಎಲ್ಲ ಪಕ್ಷಿ ಪ್ರಪಂಚಕ್ಕಿಂತ ಪಕ್ಷಿ ಪ್ರಾಣಿ ಕೀಟ ಪ್ರಪಂಚಕ್ಕಿಂತ ಹೆಚ್ಚಿನೇ ಮನುಷ್ಯ ಪ್ರಪಂಚ ಎಲ್ಲಿದೆ ಅಂತ ಗೊತ್ತಾದರೆ ಸಾಕು ನಾಳೆ ಹೊರಡುತ್ತಾನೆ ನೂರು ಕಿಲೋಮೀಟರ್ ದೂರದಲ್ಲಿದ್ದರೂ ಸಾಕು ಬಿಡಲಾರದ ಸಂಘ ಅವನದ್ದು ಹಕ್ಕಿಗಳಂತೆಲ್ಲ ಬಂದು ನಿಂತು ಹೋಗುವ ಇನ್ನೆಲ್ಲರಿಗೂ ಸಿಗಲಿ ಅನ್ನೋತಕ್ಕ ಆಸೆ ಹೊತ್ತಾ ಪ್ರಾಣಿಗಳಂತಲ್ಲ ಹಾಗಾಗಿ ಈ ಗೆರೆಗಳು ಮಾತಾಡಿಸುವ ರೀತಿಗಳು ಪಿತ್ವಾ ಪಾದಪದೀ ಆಸನ್ ನಮ್ರಾತ್ಮಮೂರ್ತಯ ಆಸಿನ್ ನಾನಾತ್ಮ ಮೂರ್ತಯ ಬಗ್ಗೆ ಕೈಗೆ ಸಿಗುವಂತೆ ಬಗ್ಗುವ ಗೆಲ್ಲುಗಳು ಅಂತ ಅರ್ಥ ಅಲ್ಲಿ ಮಾಡಿದರೆ ಎಲ್ಲರಿಗೂ ಆಗುವಂತೆ ನಮ್ಮ ರೂಪವನ್ನು ತೊಟ್ಟಿವೆ ಅಂತ ಬೇರನ್ನು ಬಿಟ್ಟಿವೆ ಕಿಸಲೆಯವನ್ನೂ ಕೊಟ್ಟಿವೆ ಹಣ್ಣನ್ನು ಹೇರಳವಾಗಿ ತಂದಿವೆ ಹಾಗಾಗಿ ನಾನಾತ್ಮ ಎಲ್ಲ ಆತ್ಮಮೂರ್ತಿಗಳನ್ನು ಸಂತೋಷಗೊಳಿಸುವಂತೆ ಇಷ್ಟೆಲ್ಲ ಮಾಡಿಕೊಂಡದ್ದು ಮಳೆ ಬಂದಿದೆ ಬೇರಿನಲ್ಲಿ ನೀರು ಕುಡಿದಿದೆ ಇಷ್ಟೆ ನೀರಪಾನದಿಂದ ವೃಕ್ಷ ಭಾರಿ ಗಾತ್ರವೆತ್ತು ನಿಂತು ಹೇಳಿದ್ನೋ ಇಲ್ಲೂ ಗೊತ್ತಿಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೀರಪಾನದಿಂದ ವೃಕ್ಷ ಭಾರೀ ಗಾತ್ರವೆತ್ತು ನಿಂತು ಏನು ಗಾತ್ರ ಏನು ಭಾರಿ ಅರ್ಥವೇ ಆಗೋದಿಲ್ಲ ಅದರ ಎತ್ತರ ಅದರ ಮುಂದರಿಕೆ ಒಂದು ಮಳೆಯ ನೀರನ್ನು ಹತ್ತನ್ನೆರಡು ವರ್ಷ ಮತ್ತೆ ಮಳೆ ಬರೆದಿದ್ದರೂ ಮರ ಬೆಳೆದಿರುತ್ತದೆ ಬದುಕಿರುತ್ತದೆ ಅದರ ಸಂತಾನವನ್ನು ಕೊಟ್ಟಿರ್ತದೆ ಈ ಬಾರಿನ ಮಳೆಯಿಂದಾಗಿ ಆಗಿರತಕ್ಕ ನೂರಾರು ಹಣ್ಣುಗಳು ನೂರಾರು ಮೈಲು ದೂರವರೆಗೆ ಹೋಗಿರುತ್ತವೆ ಹಕ್ಕಿಗಳು ಹೊತ್ಕೊಂಡು ಹೋಗ್ತವೆ ಮನುಷ್ಯ ಕಿತ್ಕೊಂಡು ಹೋಗ್ತವೆ ಹಕ್ಕಿಗಳು ಹೊತ್ಕೊಂಡು ಹೋಗ್ತವೆ ಹೊತ್ಕೊಂಡೋಗಿ ಎಲ್ಲಿಯೋ ಮತ್ತೆ ಹಾಕ್ತಾವೆ ಹಾಗಾಗಿ ಇಲ್ಲಿನ ಹುಟ್ಟಿದ ಮರ ಅದರ ಸಂತಾನ ಕೇಳಿದರೆ ಹೇಳುವುದು ಕಷ್ಟ ಇಲ್ಲಿಂದ ನೂರಾರು ಮೈಲು ಹೋಗಿರುತ್ತೆ ಅಲ್ಲಿಂದ ಮತ್ತೊಂದಕ್ಕೆ ದಿನ ಇನ್ನೂ ನೂರಾರು ಮೈಲಿ ಕಳಿಸುತ್ತೆ ಒಂದು ಹತ್ತು ವರ್ಷದಲ್ಲಿ ಮತ್ತೆ ಅಲ್ಲಿ ಮರ ಆಗುತ್ತೆ ಅಲ್ಲಿಂದ ಮತ್ತೆಷ್ಟೋ ಪ್ರಾಣಿ ಪಕ್ಷಿಗಳು ಇನ್ನೊಂದೆಡೆಗೆ ಕರ್ಕೊಂಡು ಹೋಗ್ತದೆ ಹೀಗೆ ಒಂದು ಕಡೆಯಿಂದ ಇದ್ದ ಆ ಮರದ ಸವಲತ್ತು ಸಂಪತ್ತು ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಹೋಗುವ ಸಂಭವ ಇದೆ ಅಲ್ಲಿ ಮತ್ತೆ ಪರಾಗ ಸ್ಪರ್ಶಗಳು ಅಲ್ಲಿ ಮತ್ತೆ ನಾವೀನ್ಯ ಪ್ರತ್ಯೇಕತೆ ಅದರಲ್ಲಿ ಮತ್ತೆ ಒಂದು ರೀತಿಯ ಹೊಸತ್ತು ಇವೆಲ್ಲ ಆಗುತ್ತೆ ಹೀಗೆ ಒಂದೇ ಜಾತಿಯ ಹಣ್ಣುಗಳು ಹೂವುಗಳು ಎಲ್ಲ ಅನೇಕ ರೂಪಾಂತರವನ್ನು ಮತ್ತೆ ಮತ್ತೆ ತಳೆಯುವ ಸಾಧ್ಯತೆಯನ್ನು ಹೇಳುವ ರೀತಿ ಇದು ಕುಡಿದ ರೀತಿ ಕುಡಿದ ನೀರಿನ ರೂಪಾಂತರಗಳಿವು ಮರದ ಮಾಧ್ಯಮದಲ್ಲಿ ಹೀಗೊಂದು ಕಥೆ ಕುಡಿದ ನೀರಿನ ರೂಪಾಂತರಗಳು ಹೇಗಿರ್ತಾವೆ ನಡುವೆ ಮಾಧ್ಯಮದಲ್ಲಿ ಮರವನ್ನು ಪಡೆದಾಗ ಅಂತ ಮರದಿಂದ ಹಾಯ್ದ ನೀರಿನ ಬಗೆಗಳಿವು ಕಷಾಯವಾಗಿ ಮದ್ದುವಾಗಿ ರಸಾಯನವಾಗಿ ಎಷ್ಟು ಕಷ್ಟ ಎಷ್ಟು ಖುಷಿ ಎಷ್ಟು ವಿಸ್ತಾರ ಎಷ್ಟು ವ್ಯವಸ್ಥೆ ಅದರಿಂದ ಸಪ್ತಮಃ ಮುಖ್ಯ ಸರ್ಗಸ್ತಿ ಎನ್ನುವ ಗೆರೆ ಎಷ್ಟು ಅರ್ಥಪೂರ್ಣವಾಗಿ ವ್ಯಾಖ್ಯೆಯಾಗಿ ಮುಂದೆ ಹರಿದಿದೆ ಶುಕನ ಪ್ರಕೃತಿ ಚಿಕಿತ್ಸೆಯಲ್ಲಿ ವಿಚಿಕಿತ್ಸೆಯಲ್ಲಿ ಮತ್ತೆ ಬಹಳ ಸುಂದರವಾಗಿತ್ತು ಹಾಗೆ ಮನುಷ್ಯನು ಅಂದಾಗ ಟ್ರಕ್ಷಾ ತಪಸಾ ಶ್ರಾಂತ ಯಥಾ ಖಮಾನು ಅಂತ ಕ್ಷಾಮ ಶ್ರಾಂತರಲ್ಲಿ ರೂಪ ರಾಶಿ ತುಂಬಿದಂತೆ ಅವರು ಅನೇಕ ರೂಪಗಳನ್ನು ತಳೆದಿದ್ದಾರೆ ಅವರಿಗೂ ರೂಪಗಳು ಬಂದಿವೆ ಮೊದಲು ಕಷ್ಟಪಟ್ಟಿದ್ದಾರೆ ನಾನು ಹೇಳಿದೆ ಅವರನ್ನು ಎಲ್ಲ ಬಗೆಯಿಂದ ಅವರ ಪರಿಸ್ಥಿತಿ ಹೇಳಿಕೊಟ್ಟೆ ಭಗವಂತನ ಪಾದವನ್ನೇ ನಂಬಿಕೊಂಡು ಶಾಸ್ತ್ರದ ರಾಶಿಯಲ್ಲಿ ನೆಲೆ ನಿಂತು ದೇವರ ಅರಸಾಟದಲ್ಲಿ ಉತ್ತಮವಾದ ಸುಖದ ಸುಪ್ಪತ್ತಿಗೆಗಾಗಿ ಅವರು ಯಾವ ರೀತಿಯಲ್ಲಿ ಬಳಲಿದ್ದಾರೆ ಕಷ್ಟ ಅನುಭವಿಸಿದ್ದಾರೆ ಆದರೆ ಮೊದಲು ಕಷ್ಟ ಅನುಭವಿಸಿದವರಿಗೆ ಕೊನೆಗೆ ದೇವರ ಸುಖವನ್ನು ಕೊಡುತ್ತಾನೆ ಎನ್ನುವ ಪಾಠ ಹೇಳಿ ಉತ್ತರಾರ್ಧದಲ್ಲಿ ತಂದಿದ್ದೆ ಅವರು ಪಡೆಯುವ ಸುಖ ಹೇಗಿದೆ ಅಂದರೆ ಅವರ ಸಾಧನೆಯ ಒಂದು ಪದ ಮೂರ್ತಯ ಅವರು ಎಲ್ಲರಲ್ಲಿಯೂ ದೇವರನ್ನು ಕಂಡಿದ್ದಾರೆ ಎನ್ನುವ ಅರ್ಥ ನಿನ್ನೆ ನೋಡಿದೆವು ಅವರಿಗೆ ಅನೇಕ ಮೂರ್ತಿಗಳು ಭಗವಂತನದ್ದು ಸಿಗ್ತಾವೆ ಅಂತ ಕಾಣುತ್ತಾವೆ ಮೂರ್ತಿಗಳಲ್ಲಿ ದೇವರ ಪ್ರತ್ಯಕ್ಷ ಅವರು ವ್ಯಕ್ತಿಗಳು ಶ್ರಾಂತ ತಪಸ್ಸಾಶ್ರಾಂತಹ ಪ್ರಾಕ್ಷಮಾ ಅವರೇನಾಗಿದ್ದಾರೆ ಅವರ ಸೇವೆ ಯೋಚನೆ ಮಾತ್ರ ಉತ್ತಮವಾದ ಗುಣಮಟ್ಟದ ಭಗವಂತನ ಚಿಂತನೆಗೆ ಮೋಕ್ಷಕ್ಕೆ ಅಂದಾಗ ಅವರು ಭಗವಂತನನ್ನೇ ರಕ್ಷಣೆಯಲ್ಲಿದ್ದಾರೆ ನೀವು ಕೇಳಬಹುದು ತಪಸ್ಸು ಮಾಡಿದ್ದಾರೆ ಬಳಲಿದ್ದಾರೆ ತುಂಬ ಬಡವರಿದ್ದಾರೆ ಆರೋಗ್ಯ ಕ್ಷೀಣಿಸುವುದಿಲ್ಲವೇ ಅದಕ್ಕೆ ಪಾದಪಾಹ ಅಂತ ದೇವರ ದೋಣಿ ರಕ್ಷಣೆ ಮಾಡುತ್ತೆ ಮುಗಿಯು ಇಷ್ಟೆ ಭಗವಂತನ ಪಾದ ನಮಗೆಲ್ಲವನ್ನು ತಲುಪಿಸಿಕೊಡುತ್ತೆ ಉತ್ತಮವಾದ ಭಗವಂತನ ಪದ ನಮ್ಮನ್ನು ಎಳ್ಕೊಳ್ಳುತ್ತದೆ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಸದಾ ಪಶ್ಯಂತ ಸೂರಯಃ ತದ್ವಿಷ್ಣೋಹ ಪರಮಂಪದಂ ಭಗವಂತನ ಆ ಸ್ವರೂಪವನ್ನು ಎಲ್ಲರೂ ಕಂಡಿದ್ದಾರೆ ಆ ಸ್ಥಾನವನ್ನು ಹಿಂಬಾರದ ಯದ್ಗತ್ವಾ ನನಿವರ್ತಂತೆ ಅಂತ ಅಂತಹ ಅದ್ಭುತವಾದ ಚಿಂತನೆಯನ್ನು ಅಧ್ಯಯನ ಮಾತ್ರವತಃ ಕಲಿತುಕೊಂಡು ಶಾಸ್ತ್ರ ಯೋನಿತ್ವಾ ಪದ್ಭಿ ಶಾಸ್ತ್ರದ ಮಾಧ್ಯಮದಲ್ಲಿಯೇ ಭಗವಂತನ ಪಾದವನ್ನು ಪಡೀಲಿಕ್ಕೆ ಸಾಧ್ಯ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ತಕ್ಷಣ ಕೂತ್ರೆ ಆಗುವುದಿಲ್ಲ ಅದಕ್ಕನುಗುಣವಾದ ಮಾತಿನ ಪ್ರಪಂಚದಲ್ಲಿ ಭಗವಂತನ ಎಚ್ಚರ ಮಾಡಿಕೊಳ್ಳಲಿಕ್ಕೆ ಇದೆ ಪದ ಸಮುದಾಯದಲ್ಲಿ ಭಗವಂತನ ಪಾದವನ್ನು ಕಾಣಲಿಕ್ಕೆ ಉಂಟು ಭಗವತ್ ಪದವನ್ನೇ ಪಡೀಲಿಕ್ಕೆ ಉಂಟು ಅನ್ನುವುದನ್ನು ಹೇಳುತ್ತಾ ದೇವರ ಆರಾಧನೆಯನ್ನು ಈ ರೀತಿಯಲ್ಲಿ ನಡೆಸಿಕೊಡುವವರು ಹೇಗಿರ್ತಾರೆ ನಾನಾ ಆತ್ಮಮೂರ್ತೆಯ ಅನೇಕ ಬಗೆಯ ಆತ್ಮ ಅಂದರೆ ಪರಮಾತ್ಮ ಅನೇಕ ಬಗೆಯ ಪರಮಾತ್ಮನ ಮೂರ್ತಿಗಳನ್ನು ಉಪಾಸನೆಯಲ್ಲಿ ತಂದಿರ್ತಾರೆ ಅಂತ ಸೂರ್ಯೋಗ್ನಿ ಬ್ರಾಹ್ಮಣ ಗಾವ ಇದರಲ್ಲಿ ಅರ್ಥ ಆತ್ಮಮೂರ್ತಿಗಳು ಅವರಿಗೆ ನಾನಾ ಪ್ರಕಾರದಲ್ಲಿ ಸಿಕ್ಕಿವೆ ನಾನಾ ಆತ್ಮಮೂರ್ತೆಯ ಯೇಷ್ ಅವರು ಯಾರಿಗೆ ಭಗವಂತನ ಮೂರ್ತಿಗಳು ಅವರು ಭಗವಂತನ ಮೂರ್ತಿಗಳನ್ನು ಎಲ್ಲರಲ್ಲಿ ಕಂಡಿದ್ದಾರೆ ಒಂದಾಗಿ ಅನ್ನೋದೊಂದು ಅರ್ಥ ಆದರೆ ನಾನಾ ವ್ಯಕ್ತಿಗಳಲ್ಲಿ ಇರತಕ್ಕ ಭಗವಂತನನ್ನು ಏಕವಾಗಿ ಕಂಡವರು ಎನ್ನುವ ಅರ್ಥ ಮಾಡಿದರೆ ಈಗ ಏಕಪ್ರಕಾರವಾದ ಭಗವಂತನನ್ನು ಅನೇಕ ರೂಪಗಳಲ್ಲಿ ಕಾಣುವವರು ಅಂತ ಒಂದು ಅರ್ಥದಲ್ಲಿ ಸರ್ವಭೂತಾನಿ ಎನ್ನುವ ಅರ್ಥ ಇದೆ ಅಲ್ಲಿ ನಾನಾತ್ಮಮಹೂರ್ತ ಅಂದರೆ ಎಲ್ಲ ಆತ್ಮಗಳು ಇವರಿಗೆ ಭಗವಂತನ ಪ್ರತೀಕಗಳೇ ಎಲ್ಲೆಡೆ ದೇವರನ್ನು ಕಾಣುವವರು ಯಾಪ್ತೋಪಾಸಕರಾಗ್ತಾರೆ ಇಡೀ ಪ್ರಪಂಚವೇ ಆದದ್ದು ನಾನಾ ಅಂದರೆ ಭೇದಮಯವಾದದ್ದು ಭಿನ್ನ ಭಿನ್ನ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಆದರೆ ಅಲ್ಲಿರತಕ್ಕಂಥ ಪರಮಾತ್ಮ ಅದರ ಒಬ್ಬನೇ ನೇನಾನಾಸ್ತಿ ಕಿಂಚಲು ಏಕಮೇವ ಅದ್ವಿತೀಯ ಇಂಥ ಅದ್ಭುತವಾದ ಕೆಲವು ಮಾತುಗಳು ಬಹಳ ಚಂದವ ಅಂದರೆ ಸಾಧನೆಗಳನ್ನು ಹೇಳುವಲ್ಲಿ ದೃಷ್ಟಾಂತದಲ್ಲಿ ಅನೇಕ ಸಾಧ್ಯತೆಗಳನ್ನು ಭಾರವನ್ನು ಹಾಕಿಬಿಟ್ಟಿದ್ದಾನೆ ಶುಕ ಯಾಕೆ ಶುಕನ ಮಾತದು ಸೂರ್ಯನನ್ನು ಪ್ರತೀಕವನ್ನಾಗಿಸಿಕೊಂಡು ಹೀಗೆ ಅರ್ಥ ಆಗುತ್ತೆ ಬೇರೆ ಬೇರೆ ಅರ್ಥ ತಪಸ್ಸ ಕ್ಷಾಮಾ ಅಂತ ಕ್ಷ್ರಾಂತ ಅಂತ ತಪಸ್ಸುಂದು ಬಿಸಿಲಿನಿಂದ ಬಿರು ಬಿಸಿಲಿನಲ್ಲಿಂದು ಮೂರು ಹೊತ್ತು ನಾಲ್ಕು ಹೊತ್ತು ಎಲ್ಲ ರೀತಿಯಲ್ಲಿಯೂ ಸೇವೆ ಮಾಡಲಿಕ್ಕೆ ಸೂರ್ಯನನ್ನು ದಿಟ್ಟಿಸಿಕೊಂಡು ನಡು ಮಧ್ಯಾಹ್ನದವರೆಗೆ ನಿಂತುಕೊಂಡು ಈ ರೀತಿಯಾಗಿ ಸೂರ್ಯೋಪಾಸನೆ ಸೂರ್ಯನ ನಡುವೆಯಲ್ಲಿ ನಿಂತ ಭಗವಂತನ ಉಪಾಸನೆ ತೇಜಸ್ಸಿನ ಉಪಾಸನೆ ಹಾಗೆ ಅಗ್ನಿಯ ಉಪಾಸನೆ ಪಂಚಾಗ್ನಿಯ ನಡುವೆಯಲ್ಲಿ ನಿಂತು ಪಂಚಾಗ್ನಿ ಸೇವೆಯನ್ನು ನಡೆಸಿಕೊಡ್ತಾ ಹಾಗೆ ತಪಸ್ಸ ಅದು ಒಂದು ಅರ್ಥ ತಪಸ್ಸ ಶಬ್ದಕ್ಕೆ ಅಗ್ನಿಯ ಅರ್ಥ ಆಗುತ್ತೆ ಸೂರ್ಯೋಗ್ನಿಹಿ ಮತ್ತು ಬ್ರಾಹ್ಮಣ ಆತಿಥ್ಯ ಏನದು ಅಂತಾನೆ ಭಗವಂತನ ಹೇಳುತ್ತಾನೆ ಅಷ್ಟಾಮಿ ಅಂತ ನಾನು ಸ್ವೀಕಾರ ಮಾಡುತ್ತೇನೆ ಹೇಗೆ ಕೇಳಿದರೆ ಬ್ರಾಹ್ಮಣನ ಮೋರೆಯಲ್ಲಿ ಭಗವಂತನ ಬಗ್ಗೆ ಎಚ್ಚರವುಳ್ಳವನ ಬಾಯಿಯಿಂದ ನನಗೆ ಆಹುತಿ ಸಿಗ್ತದೆ ಅಂತಾನೆ ನಾನು ಅಗ್ನಿ ಮಾಧ್ಯಮದಲ್ಲಿ ಕೊಟ್ಟದ್ದಕ್ಕಿಂತ ಹೆಚ್ಚು ಅಲ್ಲಿ ಖುಷಿ ಪಡ್ತೇನೆ ಅಂತಾನೆ ಇಂಥದ್ದು ಮಾತುಗಳು ಭಾಗವತದಲ್ಲಿ ತುಂಬ ಕಡೆ ಇವೆ ಬೇರೆ ಕಡೆಯೂ ಬೇಕಾದಷ್ಟು ಬಂದಿವೆ ಇದು ನೂರಕ್ಕೆ ನೂರು ಸತ್ಯ ಭಗವಂತನ ಮಾತು ಅಂತ ಹೇಳೋದು ನಾನು ಎಲ್ಲಿ ತೃಪ್ತನ ಆಗ್ತೇನೆ ಹೇಳಿದರೆ ಅಗ್ನಿ ಮಾಧ್ಯಮದಲ್ಲಿ ತೃಪ್ತನ ಆಗುವುದಕ್ಕಿಂತ ಹೆಚ್ಚು ನನಗೆ ನನ್ನವನ ಮಾಧ್ಯಮದಲ್ಲಿ ಯಾಕೆಂದರೆ ಅಗ್ನಿ ಅವನೊಬ್ಬ ದೇವತೆ ಇವ ನಾನೀತು ಆತ್ಮಯೋಮಯ ಅಂತ ಭಗವಂತನ ದೊಡ್ಡ ಪ್ರತೀಕ ನಾನೇ ಇದ್ದೇನೆಂದು ಚರ ಪ್ರತೀಕ ಹಾಗಾಗಿ ತೃಪ್ತಿಯಾಯಿತು ಅಂತ ಹೇಳಿಕೊಳ್ಳಿಕ್ಕೆ ಕಾಣುವ ಪ್ರತೀಕ ಅಗ್ನಿ ಹೇಳುವುದಿಲ್ಲ ಏನು ಹಾಕಿದರೂ ತಿಂದುಬಿಡ್ತಾನೆ ಆದರೆ ವ್ಯಕ್ತಿಯಲ್ಲಿ ಹಾಗಲ್ಲ ಅಲ್ಲಿ ಬದಲಾವಣೆ ಕಾಣುತ್ತದೆ ಅವನು ಸಂತೋಷ ಕಾಣ್ತದೆ ಅವನ ಬದುಕು ಕಾಣುತ್ತದೆ ಹಾಗಾಗಿ ಉತ್ತಮವಾದ ಮಟ್ಟಿನಲ್ಲಿ ನಾನು ಆಹುತಿಯನ್ನು ಸ್ವೀಕಾರ ಮಾಡುವುದು ಒಬ್ಬ ಜ್ಞಾನಿಯ ಬಾಯಿಯಲ್ಲಿ ಅಂದ ನಮ್ಮ ಅವಸ್ಥೆ ನೋಡಿ ದುರವಸ್ಥೆ ಅಗ್ನಿಕುಂಡವನ್ನೇನು ನಾವು ಸುಧಾರಿಸ್ತೇವೆ ಅದನ್ನೇನು ಹಸನುಗೊಳಿಸ್ತೇವೆ ದ್ರವ್ಯವನ್ನೇನು ಕಷ್ಟದಲ್ಲಿ ಸಂಪಾದಿಸ್ತೇವೆ ಮಂತ್ರ ಏನೇ ಇರಲಿ ಅಪ್ಪಿತಪ್ಪಿಯು ಹೆಚ್ಚು ಕಡಿಮೆ ಆದರೂ ಇರಲಿ ಕೊನೆಗೊಂದು ವಿಷ್ಣು ವಿಷ್ಣು ಹೇಳುವ ಆದರೆ ಬ್ರಾಹ್ಮಣ ಮುಖದಲ್ಲಿ ಅಂದರೆ ಒಬ್ಬ ಅನ್ನ ಉಣ್ಣುವವನಲ್ಲಿ ದೇವರ ಪ್ರಸಾದವನ್ನು ಹಾಕುವಲ್ಲಿ ನಾವೆಷ್ಟು ಸೋತಿದ್ದೇವೆ ಅಂತ ದ್ರವ್ಯದ ಶುದ್ಧಿ ಇಲ್ಲ ಬೇಕಾದ ವ್ಯವಸ್ಥೆ ಇಲ್ಲ ಅದನ್ನು ಯಾಕೆ ಅಷ್ಟು ಸೆಕೆಂಡರಿ ಅಂತ ಹೇಳೋದಿಲ್ಲ ಹೇಳೋದಕ್ಕೆ ಅಷ್ಟು ಇನ್ನೂ ದೂರಕ್ಕೆ ಅದನ್ನು ಎಂಡಲ್ಲಿ ತಡವಾಗಿ ಕಡೆಯಲ್ಲಿ ಯಾಕೆ ಹಾಕ್ತೇವೆ ಅಂತ ಅಗ್ನಿಯ ಸಮಾರಾಧನೆ ಅಂದಾಗ ನಾವೊಂದು ಯಜ್ಞಕ್ಕೆ ಹೇಳಿಕೊಟ್ಟಿರತಕ್ಕಂಥ ಬೆಲೆ ಮುಖ್ಯತೆ ಇದನ್ನು ನೋಡಿಕೊಂಡಾಗ ಇದಕ್ಕಿಂತ ಪರಮಾವಧಿಯಾದ ಅತಿ ಹೆಚ್ಚಿನ ಬೆಲೆಯನ್ನು ಸ್ಥಾನವನ್ನು ದೇವರು ಹೇಳಿದಾಗ ಇದು ಎರಡು ಮುಖ ದೇವರ ಆರಾಧನೆಯಲ್ಲಿ ಒಂದು ಅಗ್ನಿ ಮುಖ ಒಂದು ಜ್ಞಾನಿಗಳ ಮುಖ ಇದು ಎರಡನ್ನಿಟ್ಟುಕೊಂಡಾಗ ದೇವರು ಯಾವುದಕ್ಕೆ ಬೆಲೆ ಕೊಟ್ಟಿದ್ದಾನೆಂದರೆ ಜ್ಞಾನಿ ಮುಖಕ್ಕೆ ಆದರೆ ಅದನ್ನು ನಡೆಸುವಲ್ಲಿ ನಾವು ಯಾಕೆ ಸೋಲ್ತೇವೆ ಅದನ್ನು ನಡೆಸುವಲ್ಲಿ ನಮಗೆ ಯಾಕೆ ಎಚ್ಚರ ಇಲ್ಲ ಅದನ್ನು ಯಾಕೆ ನಾವು ತಪ್ಪು ಮಾಡಬೇಕು ಅಂತ ತಪ್ಪು ಮಾಡ್ತಾ ಇದ್ದೇವೆ ಉದ್ದೇಶಪೂರ್ವಕವಾಗಿ ಆಹುತಿ ಪ್ರಧಾನ ಎನ್ನುವುದು ಸಮಾನ ನೀಡುವುದು ನೀಡುವುದು ಪ್ರತ್ಯಕ್ಷವಾಗಿ ನೀಡುವಂಥದ್ದು ಆದರೆ ಅಗ್ನಿ ಪ್ರತ್ಯಕ್ಷವಾಗಿ ಸ್ವೀಕರಿಸುವಾಗ ಸ್ವೀಕರಿಸಿದ್ದೇನೆ ಅಂತ ಹೇಳುವುದಿಲ್ಲ ಅದು ಹತ್ತು ಕಡೆಯಿಂದ ಹಾಕುವಾಗ ಅವನು ಎದ್ದು ಹೋಗ್ತಾನೆ ಕಲ್ಬಿ ಸಾಡಿದಾಗ ಆಗತ್ತೆ ಅವನಿಗೆ ಅದೊಂದು ವ್ಯವಸ್ಥೆ ಇಲ್ಲದ್ದು ಅಗ್ನಿಯ ಮಾಧ್ಯಮದಲ್ಲಿ ಆರಾಧನೆ ಮಾಡುವಾಗ ದೇವರನ್ನು ನಾವು ನಮ್ಮೆದುರಿ ಕರೆದಾಗ ಅಗ್ನಿ ಮುಖ ಅಗ್ನಿಯನ್ನು ಪ್ರಾಮುಖೋ ಮಮ ದೇವ ಸಮ್ಮುಖೋ ಮಮ ಅಂತಾನೆ ಇಲ್ಲ ನನ್ನ ಎದುರು ಬಾ ಅಂತ ಹೇಳುವಾಗ ಹತ್ತು ಜನ ಒಟ್ಟು ಸೇರಿ ಅವನಿಗೆ ಬಡಿ ಮಾಡಿದರೆ ಹೇಗಿರ್ತದೆ ಯಾರೊಬ್ಬರು ನನ್ನ ಎದುರು ಬಾ ಅಂತ ಕೇಳಿಕೊಂಡದ್ದಿಲ್ಲ ಅಲ್ಲಿ ಪುರುಸೋತಾದಾಗ ಬಂದು ಕೂತ್ಕೊಳ್ತಾರೆ ಮಧ್ಯೆಯಲ್ಲಿ ಎದ್ದು ಹೋಗ್ತಾರೆ ಇಷ್ಟ ಬಂದಾಗಿ ವಸ್ತುಗಳನ್ನೆಲ್ಲ ಎಸುವಾಗೇ ಹಾಕ್ತಾರೆ ಅದು ಯಾವ ನಾಲಿಗೆಯಲ್ಲಿ ಯಾವ ಜಾಗದಲ್ಲಿ ಯಾವ ದ್ರವ್ಯವನ್ನು ಹೇಗೆ ಹಾಕಬೇಕೆನ್ನುವ ಪ್ರಕ್ರಿಯೆಗಳು ಇವೆ ಮತ್ತೆ ಅಗ್ನಿ ಮಾಧ್ಯಮದಲ್ಲಿ ಎಲ್ಲ ಎಲ್ಲ ಕಡೆ ಒಂದೊಮ್ಮೆ ನಾಲ್ಕು ಎದ್ದಿದ್ದರೂ ಅಗ್ನಿಯ ಜ್ವಾಲೆ ಕಂಡಿದ್ದರೂ ಹಾಕುವಾಗಿಲ್ಲ ಹಿರಣ್ಯ ಗಗಗನ ರಕ್ತ ಅಂತ ಬೇರೆ ಬೇರೆ ಇದೆ ಹಿರಣ್ಯ ಆಯಾಮ ಆಯಾಮನೇ ಅಂತ ಹೇಳಿಕೊಂಡು ಒಂದೊಂದರಲ್ಲಿ ಇದ್ಮ ಒಂದರಲ್ಲಿ ದ್ರವ್ಯ ಒಂದರಲ್ಲಿ ಘೃತ ಹಾಕ್ಲಿಕ್ಕೆ ವ್ಯವಸ್ಥೆ ಉಂಟು ನಾಲಿಗೆಯಲ್ಲಿ ಯಾವುದನ್ನು ಕೊಡಬೇಕು ಅಂದ್ರೂ ಎಲ್ಲ ಕಡೆಯಲ್ಲಿ ಒಂದೊಮ್ಮೆ ಉರಿತಾ ಇದ್ದರು ಉರಿಯದೇ ಇದ್ರೆ ಕೊಡಲಿಕ್ಕೆ ಇಲ್ಲಿ ಬಿಡಿ ಯಾರು ನಿಲ್ತಾರೆ ಜ್ವಾಲೆಯೇ ಬರೋವರೆಗೆ ಯಾರು ಕಾಯ್ತಾರೆ ಆಹುತಿ ಹಾಕ್ತಾ ಹಾಕ್ತಾ ರಾಶಿ ಕೆಲವು ದಿನ ಮರುದಿನವೂ ಉರಿದು ಹೋಗುವುದು ಉಂಟದು ಎರಡನೇ ದಿನದಲ್ಲಿ ಉರಿಯದೆ ಅದನ್ನು ಎತ್ತಿ ಬಿಸಾಡಿದ್ದು ಉಂಟು ಆದರೆ ಇದರಲ್ಲಿ ನಾವು ಗಮನ ಕೊಡ್ತೇವೆ ಕೊಡುವುದಿಲ್ಲ ಬಿಡಿ ಆದರೆ ಇದಕ್ಕಿಂತ ಹೆಚ್ಚಿನ ನೂರಾರು ಪಟ್ಟು ಮೌಲ್ಯಯುತವಾದದ್ದು ಜ್ಞಾನಿಗಳ ಮುಖದಲ್ಲಿ ಹಾಕುವ ಅನ್ನದ ಆಹುತಿ ಅಂದಿದ್ದಾರೆ ಅದು ತಯಾರು ಮಾಡಿದ್ದೆ ಅಲ್ಲಿ ಏನು ಕಡ್ಡಿ ಕೋಲು ಎಲ್ಲ ಬಿಸಾಡಲಿಕ್ಕಿಲ್ಲ ಅವರ ಭಾಷೆಯಲ್ಲಿ ನಾವು ಸಮಿಧೆ ಅಂತ ಹೇಳುತ್ತೇವೆ ಆದರೆ ಅವರು ಕರಿವಾಗ ಹಾಗೆ ಹೇಳುತ್ತಾರೆ ಕಡ್ಡಿ ಹಾಕಲಿಕ್ಕೆ ಬರಬೇಕು ಹೇಳುತ್ತಾರೆ ಕೊನೆಗೆ ಅವನು ಬರ್ತಾನೆ ಅದ ವಾಸ್ತವವಾಗಿ ಸಮಿಧೆಯ ಆಹುತಿ ಅಂತ ಹೇಳುವಷ್ಟು ಪುರುಸೊತ್ತಿಲ್ಲದಿದ್ದರೂ ನಾವಂತೂ ಅಂಥ ಆಹುತಿಗಳನ್ನು ಕೊಡುವುದಿಲ್ಲ ಜ್ಞಾನಿಗಳ ಮುಖದಲ್ಲಿ ಆಹುತಿ ಕೊಡುವಲ್ಲಿ ಅವರೇನು ಎದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ ಅಂದಾಗಿ ಅವನೇನು ಉಣುತಾನೆ ಅದನ್ನೇ ದೇವರ ಸಮರ್ಪಣೆ ಮಾಡಿ ಹಾಕುವಂಥ ಇದಕ್ಕೆ ನೂರಾರು ಕಡೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕೃಷ್ಣನೇ ಹೇಳುವಲ್ಲಿಯೂ ಶ್ರಯಾನ ದ್ರವ್ಯಮಯಾದ್ಯಜ್ಞಾ ಜ್ಞಾನ ಯಜ್ಞಪ್ಪರಂತ ಬ ನೀನು ದ್ರವ್ಯದ ಆಹುತಿ ಕೊಡುವುದಕ್ಕಿಂತ ನನಗೆ ಜ್ಞಾನದ ಆಹುತಿ ಖುಷಿ ಅಲ್ವಾ ಜ್ಞಾನಿಗಳಲ್ಲಿ ಕೊಡುವ ಆಹುತಿ ಇಷ್ಟ ಅಲ್ವಾ ಅಂತಾನೆ ಅವರನ್ನು ಸಾಕು ಅವರಿಗೆ ಕೊಡುವಂತ ಆದರೆ ನಾವಲ್ಲಿ ಯಾವುದನ್ನೂ ತಯಾರಿಸುವುದಿಲ್ಲ ಯಾವ ನೆಲೆಯಲ್ಲಿಯೂ ಆಹುತಿಯ ರೂಪದಲ್ಲಿಯೂ ಕೊಡುವುದಿಲ್ಲ ದ್ರವ್ಯಗಳನ್ನು ವಿನಿಯೋಗಿಸುವಲ್ಲಿ ಆಗಲಿ ತುಪ್ಪವನ್ನು ಉಪಯೋಗಿಸಿಕೊಳ್ಳುವಾಗಲಿ ಏನೂ ಎಚ್ಚರ ಇಲ್ಲ ನನಗೆ ತುಂಬ ಆಸ್ ಆಶ್ಚರ್ಯ ಆಗುವುದು ಕಾಣುವುದು ಯಾವತ್ತಿದು ಇದು ಸರಿಯಾಗುವುದು ಇನ್ನಾಗಲಿಕ್ಕಿಲ್ಲ ಅನ್ನದಾನದಲ್ಲಿ ಅನ್ನವನ್ನು ಶುದ್ಧಗೊಳಿಸುವ ಅದಕ್ಕೆ ಬೇಕಾಗಿರತಕ್ಕ ನೀರನ್ನು ಸಹಜವಾಗಿ ಉಪಯೋಗಿಸಿಕೊಳ್ಳುವ ಬಗ್ಗೆ ನಾವು ತಪ್ಪಿದ್ದೆ ಒಂದು ಕಡೆ ನಾವು ತಿಂತೇವೆ ಅಂತ ಅವರು ಮಾಡುವುದಿಲ್ಲ ಅಂತ ಹೇಳುವ ಆಕ್ಷೇಪಗಳು ಒಂದು ಕಡೆ ಅವರು ಅಲ್ಲ ನಾವು ತಿಂತೇವಲ್ವಾ ಅಂತ ಅನಿವಾರ್ಯತೆಗಳು ಎರಡು ತಿನ್ನುವವರಿಗೂ ಮಾಡುವವರಿಗಿರತಕ್ಕಂತಹ ಜಿದ್ದು ಪೈಪೋಟಿ ತಿನ್ನುವವರು ಎಲ್ಲೆಲ್ಲಿ ಏನೇನೋ ತಿಂತಾರಲ್ವಾ ಹೇಗೇಗೋ ತಿಂತಾರಲ್ವಾ ಅವರಿಗೆ ನಾವು ಯಾಕೆ ಸರಿ ಮಾಡಿಕೊಡಬೇಕು ಅಂತ ವಿಷಯ ಸರಿಯೇ ಆದರೆ ಅವರು ಎಲ್ಲಿ ಎಲ್ಲಿಯೋ ಏನೇನೋ ತಿಂತಾರೆ ಹೇಳಿಕೊಂಡು ನಾವು ನಮ್ಮ ಧರ್ಮವನ್ನು ನಡೆಸಿಕೊಡುವಾಗ ತಪ್ಪು ಮಾಡಿದ್ದರಿಂದ ನಮಗೆ ಅದರ ಫಲ ಬರ್ತದ ಇಷ್ಟೇ ಪ್ರಶ್ನೆ ನನ್ನ ನಾವು ಅನ್ನದಾನಕ್ಕೋಸ್ಕರ ಸಂಕಲ್ಪ ಮಾಡಿ ಒಂದು ನೂರು ಜನರಿಗೆ ಊಟ ಹಾಕ್ತೇವೆ ಎಂದು ನಿಂತಾಗ ಅದರ ಪೂರ್ಣ ಫಲವನ್ನು ಪಡಿಬೇಕು ಅಂತಿದ್ದರೆ ನಾವು ಅದನ್ನು ಪರಿಶುದ್ಧವಾಗಿ ಕೊಡಬೇಕೋ ಬೇಡವೇ ಅವರು ಹೇಗೆ ಬೇಕಾದರೂ ತಿಂತಾರೆ ಇಟ್ಕೊಳ್ಳುವ ಅವ್ರು ಏನು ಬೇಕಾದರೂ ತಿಂತಾರೆ ಇಟ್ಕೊಳ್ಳುವ ತಿನ್ನುವರು ಪಾತ್ರರು ಹೇಗಿರ್ತಾರೆ ಪ್ರಶ್ನೆ ಇಲ್ಲ ಇಲ್ಲಿ ನಾನು ಕೊಡುವ ಅನ್ನದಾನದಲ್ಲಿ ನೀರು ಅಶುದ್ಧವಾಗಿದ್ದರೆ ಪ್ರತ್ಯವಾಯವೇ ಬರುತ್ತೆ ನರಕವೇ ಬರುತ್ತದೆ ಊಟ ಹಾಕಿದರೆ ಪುಣ್ಯ ಬರುವುದಿಲ್ಲ ಅಭಕ್ಷ್ಯ ಭಕ್ಷಣ ಅದೊಂದು ಹೇಳಿಕೊಂಡು ನಾವು ಬಹುಮಾನ ಹೋಮಕ್ಕೋಸ್ಕರ ದೊಡ್ಡ ಸಂಕಲ್ಪ ಮಾಡುತ್ತೇವೆ ಬೇಡದಿದ್ದದ್ದು ತಿಂದದ್ದರ ಪರಿಣಾಮಕ್ಕಾಗಿ ಅಂತ ನಾವೇ ಊಟದಲ್ಲಿ ಟೊಮೆಟೊ ಹಾಕೋದಿಲ್ವಾ ಬೆಳೆದಿದ್ದದನ್ನು ನಾವೇ ಬೆರೆಸುವುದಿಲ್ವ ತಂದು ಸೇರಿಸುವುದಿಲ್ವ ಹಾಗಾದರೆ ಅನ್ನದಾನಕ್ಕೆ ನಾವು ಕೊಟ್ಟಿರತಕ್ಕಂಥ ಬೆಲೆ ಬಹಳ ಚಂದವಾಗಿ ನಾನೊಂದು ಉದ್ಗ್ರಹಣ ಮುಹೂರ್ತದಲ್ಲಿ ನೋಡಿದೆ ಟೊಮೆಟೊದಲ್ಲಿ ಎಲ್ಲ ಚಕ್ರ ಎಲ್ಲ ಚಿತ್ತಾರ ಮಾಡಿಕೊಂಡು ಚಂದ ಮಾಡಿ ತೋರಣ ಮಾಡಿ ಇಟ್ಟಿದ್ದಾರೆ ಇದನ್ನು ಉದ್ಘಾಟನೆ ಬರ್ದಾಗಿದ್ದಾರೆ ದೊಡ್ಡ ಸಂಗತಿಯಲ್ಲಿ ಉದ್ಘಾಟನೆಯಿಂದ ಉದ್ಗ್ರಹಣ ಅಂತ ಅದು ದೊಡ್ಡ ಜನರು ಬಂದು ಮಾಡಲಿಕ್ಕೆ ದಂಡ ಉಳ್ಳವರು ದಂಡ ಇಲ್ಲದವರು ಎಲ್ಲ ದಂಡಕ್ಕೆ ಮಾಡಲಿಕ್ಕೆ ಅದನ್ನು ಏನು ಗೋಜಿ ಇರುತ್ತೆ ನೋಡಿ ಎಲ್ಲ ಅಪೇಯಗಳು ಅಭಕ್ಷ್ಯಗಳು ತಿನ್ನಬಾರದವುಗಳೆಲ್ಲ ಸೇರಿಕೊಂಡಿವೆ ನುಗ್ಗೆ ಕೂಡಲೇ ಅಲಂಕಾರ ಅಲ್ಲಿದ್ದದ ನಾನು ನೋಡಿತು ಚಂದಮಾಣ ಬಳಸಿದ್ದಾರೆ ಅವ್ರು ಕೇಳಿ ನಾನು ಹೇಳಿದೆ ಅದು ಪುರುಸೋತಾದಾಗ ಎಲ್ಲವನ್ನು ಹೆಚ್ಚು ಹಾಕ್ತಾರೆ ಅಂತ ಬೇಕು ಬೇಕಾದಾಗಿ ಸಮರ್ಪಣೆಗೆ ಏನು ಕೇಳಿದೆ ಅದೆಲ್ಲ ಬರುವುದೇ ಇಲ್ಲ ಅಂದರು ಹೋಗುವುದೇ ಇಲ್ಲ ಅಂತ ಸಮರ್ಪಣೆ ಎನ್ನುವ ಒಂದು ಪ್ರೋಸೆಸ್ಸೇ ಇಲ್ಲ ಉತ್ಸವಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಎಲ್ಲೆಡೆ ಸಾವಿರಾರು ಜ ಅವರು ಹೇಳ್ತಾರೆ ಸಾವಿರಾರು ಜನರಿಗೆ ಊಟ ಹೇಗೆ ಮಾಡುವುದು ಅಂತ ನಾನು ಹೇಳಿದೆ ಹಾಗಾದರೆ ಸಾವಿರಾರು ಆಹುತಿ ಕೊಟ್ಟಾಗೆಲ್ಲವೋ ನಾವು ಇವತ್ತು ಸಾವಿರಾರು ಆಹುತಿ ಅಂತೇಳಿ ದೊಡ್ಡ ಕುಂಡ ಮಾಡುತ್ತೇವೆ ಬೆಂಕಿಯನ್ನು ಎಬ್ಬಿಸಿದಾಗ ಎಬ್ಬಿಸುತ್ತೇವೆ ದೊಡ್ಡ ದೊಡ್ಡ ಕುಂಟೆ ಯಾವ ಕಟ್ಟಿಗೆ ಅಂತ ಗೊತ್ತಿಲ್ಲ ಹಾಗೆ ಎಲ್ಲ ಕಡೆಯಿಂದಲೂ ಬಾಳೆಹಣ್ಣ ಮೋದಕವ ಮತ್ತೊಂದು ಪಂಚರಜ್ಜ ಎಲ್ಲ ಹಾಕ್ತಾ ಇದ್ದೇವೆ ಸುರಿತಾನೆ ಇರುತ್ತೆ ಅಥವಾ ಪಾಯಸವು ಪಾಯಸ ಮಾಡಲಿಕ್ಕೆ ಒಂದು ಹೇಳಿಕೊಡ್ವಿ ಪರಮಾನ್ನ ಅಂತ ಆಹುತಿ ಪರಮಾನ್ನ ಬಿಡಿ ಪರಮಾನವ ಅಂತಲ್ಲ ವಿಷಯ ತಂಡುಲಾತ ತ್ರಿಗುಣಂ ದುಗ್ಧಂ ಪ್ರಮಾಣ ನೆನಪಿಟ್ಕೊಳ್ಳಿ ಅಷ್ಟೇ ಹೇಳು ನಾನು ಹೇಳುದು ಕೆಲವೊಮ್ಮೆ ಹೇಳುವ ಹಾಗೆ ಹೇಳುತ್ತೇನೆ ಅಂತ ಹೇಳುವ ಅಂತ ಖಂಡಿತು ಪಾಯಸ ತಿನ್ನುವನೇ ಪರಮಾನ್ನ ಅಂತ ಏನು ಅಂತ ಪರಮಾನ್ನ ಇತಿ ಅಂತ ಪರಮಾನ್ನ ಎನ್ನುವುದು ಯಾವುದು ಅಂತ ಹೇಳಿದ್ರು ಪರಮಾನ್ನ ಮಿತಿರಿತಮ್ ಅಂತಾರೆ ಕೊನೆಗೆ ತಂಡುಲಾದ ತ್ರಿಗುಣಂ ದುಗ್ಧಂ ತದರ್ಧಂ ಜಲಮ ಮುಕ್ಷಿಪೇತ್ಸ್ ಅಕ್ಕಿ ಒಂದು ಪಾವ ಆದರೆ ಮೂರು ಪಟ್ಟು ಹಾಲು ಹಾಲಿನಿಂದ ಅರ್ಧವಾಸಿ ನೀರು ಅಂದರೆ ಒಂದೂವರೆ ಲೋಟ ನೀರು ಒಂದು ಲೋಟ ಅಕ್ಕಿ ಮೂರು ಲೋಟ ಹಾಲು ಅರ್ಧಂ ಮತ್ತೆ ಗುಡಸ್ತ ಸಂಚೂರ್ಣ ಅರ್ಧ ಲೋಟದಷ್ಟು ಸಕ್ಕರೆ ಅಥವಾ ಅವರು ಗುಡ ಚೂರ್ಣ ಅಂತಾನೆ ಮಾತ್ರ ಬೆಲ್ಲದ ಹುಡಿಯಿಂದ ಹಾಗೆ ಬೆಲ್ಲದ ಹುಡಿಯಿಂದ ಕರಿತಾ ಇದ್ರು ಅದನ್ನು ಪ್ರಮಾಣದಲ್ಲಿ ಬಂದಾಗ ಅರ್ಧಂ ತತ್ರ ಗುಡಂ ಚೂರ್ಣಂ ಅಂತಾನೆ ಅರ್ಧ ಮಾತ್ರ ಹಾಕಲಿಕ್ಕೆ ಸಕ್ಕರೆ ಅಂದರೆ ಹೂ ಹರಳು ಅಂತ ಆವತ್ತು ಹರಳು ಬೆಲ್ಲದ ಹರಳು ಅಂತ ಹೆಸರಿತ್ತು ಕಲ್ಲು ಸಕ್ಕರೆಯ ಪೀಸುಗಳಿಗೆಲ್ಲ ಪರಮಾನ್ನಮ್ ಇತಿರಿತಮ್ ಇದು ಪರಮಾನ್ನ ಹೀಗೆ ಮಾಡಿದ್ರಿ ಅತ್ತ ದಪ್ಪವೂ ಅಲ್ಲ ಇತ್ತ ತೆಳ್ಳಗೂ ಅಲ್ಲ ಕುಡಿಲಿಕ್ಕೆ ಬರುವುದಿಲ್ಲ ಹೀಗೆ ಮಾತ್ರ ಖುಷಿಯಾಗಿರುತ್ತೆ ಈಗ ಯಾವ ದ್ರವ್ಯವನ್ನು ಹೇಗೆ ಮಾಡ್ತೇವೆ ಅಂತ ನಾವು ಗೊತ್ತಿಲ್ಲ ರಾಶಿ ಹಾಕಿರುತ್ತೇವೆ ಸಾವಿರ ಆಹುತಿಗಳು ಅಂತೇಳಿ ಅದಕ್ಕೆ ಮದ್ದೂರು ಹೇಳೋದೇನು ಗೊತ್ತು ಆಹುತಿ ಕಮ್ಮಿ ಮಾಡಲಿಕ್ಕೆ ಅವರು ಹೇಳುವುದಿಲ್ಲ ಅವರೊಂದು ಪಾಯ ಹೇಳುತ್ತಾರೆ ಹತ್ತು ಜನ ಸೇರಲಿಕ್ಕೆ ಹೇಳುವುದಿಲ್ಲ ಅವರ ಕಥೆ ನೋಡಿ ಮದುವೆ ಹೋಮಗಳನ್ನು ಮುಟ್ಟಿದ್ದಾರೆ ಅವರು ಹೇಳುತ್ತಾರೆ ಅದಕ್ಕೆ ಒಂದು ಪರಿಹಾರ ಹೇಳಬೇಕಲ್ಲ ಅಂದರೆ ದ್ರವ್ಯವನ್ನು ಕಮ್ಮಿ ಸಂಖ್ಯೆಯನ್ನು ಕಮ್ಮಿ ಒಂದು ದೊಡ್ಡ ಪರಿಹಾರ ಸಾವಿರ ಇದ್ದಲ್ಲಿ ನೂರು ಮಾಡುವುದು ಭಾರಿ ಖುಷಿಯಾಗುತ್ತೆ ಬೇಗವೂ ಆಗ್ತದೆ ಸಾವಿರ ಇದ್ದಲ್ಲಿ ಹತ್ತು ಜನರನ್ನು ಸೇರಿ ಸರಿ ಮಾಡುವುದು ಒಂದು ವಿಷಯ ಅದು ತಪ್ಪಾಯಿತು ಅದಕ್ಕೇನು ಮಾಡುವ ನೂರು ಮಾಡುವ ಮುಗಿದೋಯ್ತು ಇದ್ದದರಲ್ಲಿ ಸುಲಭ ಆಯಿತು ಅದರ ಸಂಖ್ಯೆ ಮಾತ್ರ ಕಮ್ಮಿ ಕಾಣುತ್ತೆ ದೇವರ ಹತ್ತಿರ ಬಂದಾಗ ಚೌಕಾಶಿ ಮಾಡಿದಾಗ ಅದು ಹೇಳ್ತಾರೆ ಕಮ್ಮಿ ಸಂಖ್ಯೆ ಮಾಡು ಕಮ್ಮಿ ಒಂದರಲ್ಲಿ ಹಾಗೆ ಮತ್ತೆ ಹತ್ತು ಕುಂಡ ಹಾಕು ಅಂದರು ಅದು ಖುಷಿ ಈಗ ಅವ್ರು ಹೇಳ್ತಾರೆ ಹೋಮ ಜಾಸ್ತಿ ಮಾಡು ಅಂದರು ಹತ್ತು ದಿನ ಮಾಡು ಬಂದ ದಿನ ಆದಾಗ ಆಗ್ತದೆ ದಿನ ಯಾರು ದುಡಿತಾರೆ ಕಷ್ಟ ಆದರೆ ಒಂದೇ ದಿನ ಆಗಬೇಕಾದ್ರೆ ಹತ್ತು ಕುಂಡ ಹಾಕು ನೂರು ನೂರು ಹಾಕಿಬಿಡು ಮುಗಿತಲ್ಲ ಸುಲಭ ಹೇಳ್ತಾರೆ ಅದು ನೂರು ನೂರಕ್ಕೆ ಕೇಳೋದಲ್ಲ ಅವ್ರು ಸಾವಿರಕ್ಕೆ ಕೇಳ್ತಾರೆ ಬಿಡಿ ಒಂದು ಕುಂಡದಲ್ಲಿ ಸಾವಿರ ಒಬ್ಬ ಆಹುತಿ ಕೊಡಬಹುದು ಆಹುತಿ ಕೊಟ್ಟಾಗ ವೇದ ಮಂತ್ರ ಆಗಲಿ ಇತರ ಮಂತ್ರ ಆಗಲಿ ಒಂದೆರಡು ಗಂಟೆ ಪ್ರಧಾನ ಆಹುತಿ ಆ ಸೇರಿ ಒಂದು ಗಂಟೆ ಮೂರು ನಾಲ್ಕು ಗಂಟೆಯಲ್ಲಿ ಆಹುತಿ ಮುಗೀತದೆ ಕೈಯು ಅಷ್ಟು ಸೋಲುವುದಿಲ್ಲ ಆದ್ದರಿಂದ ಒಂದು ಸಾವಿರವನ್ನು ಇಟ್ಟುಕೊಂಡು ಆಚಾರ ಹತ್ತು ಸಾವಿರದವರೆಗೆ ಹೇಳ್ತಾರೆ ಹತ್ತು ಕುಂಡ ಹಾಕಿ ಅಂತ ಹತ್ತು ದಿನ ಮಾಡಿ ಅಂತಾರೆ ಒಂದು ಲಕ್ಷ ಆಯಿತು ಮುಗೀತು ಆಚಾರ್ಯರ ಲಕ್ಷ ಹೋಮದ ಕ್ರಮ ಹೀಗೆ ಒಂದು ಲಕ್ಷ ಹೋಮ ಆಗಬೇಕು ಅದಕ್ಕೋಸ್ಕರ ಹತ್ತು ದಿನ ಇಟ್ಕೊಳ್ಳಿ ಪ್ರತಿನಿತ್ಯ ಒಂದೊಂದು ಸಾವಿರ ಆಹುತಿ ಕೊಡಿ ಹಾಗೆ ಹತ್ತು ಕುಂಡ ಹಾಕಿ ಅಂತಾರೆ ಎಲ್ಲಿ ಹಾಕಲಿ ಹೇಳಿದರೆ ಸುತ್ತ ಹಾಕಿ ಅಂತಾರೆ ಅವರು ನೋಡಿ ಜಾಗ ತೋರಿಸಿಕೊಡ್ತಾರೆ ಅದು ಆಗ್ನೇಯದಲ್ಲಿ ಹತ್ತು ಹಾಕುವುದು ಹೇಗೆ ಒಂದರ ಮೇಲೊಂದು ಒಂದು ಒಬ್ಬಾದಂಥ ಒಬ್ಬ ಮಾಡುವುದ ಅದು ಗಮ್ಮತ್ ನಮ್ಮದು ನಮ್ಮದುಂಟು ಕೆಲವೊಮ್ಮೆ ನಾಲ್ಕು ಗುಂಡು ಹಾಕಿ ಅಂದ ತಕ್ಷಣ ಒಬ್ಬ ಬೇಗ ಬಂದು ಮೂರು ಗಂಟೆಗೆ ಅಂತ ಆರು ಗಂಟೆ ಮುಗಿಸಿದ ಮತ್ತೊಬ್ಬ ಆರು ಗಂಟೆ ಕೂತು ಒಂಬತ್ತಕ್ಕೆ ಮುಗಿಸಿದ ಮತ್ತು ಒಂಬತ್ತರಿಂದ ಹನ್ನೆರಡು ಮತ್ತೊಬ್ಬ ಹನ್ನೆರಡು ಅಂತ ಕೂತು ಮೂರು ಗಂಟೆ ಮಧ್ಯಾಹ್ನದವರೆಗೆ ಮಾಡಿದ ನಾಲ್ಕು ಆಯ್ತು ಯಾಗ ಅಂತಾರೆ ಅದು ಪ್ರಯೋಜನ ಇಲ್ಲ ಒಂದೇ ಹತ್ತಿರ ಹತ್ತಿರ ಹಾಕಿ ಬಿಟ್ಟು ಒಂದು ತೆಗೆದು ಮುಂಚೆ ತೆಗೆದು ಮೇಲೆ ಒಂದು ಇಟ್ಟು ಹ್ಞೂ ಹಾಗೆ ಅಲ್ಲ ಸುತ್ತಾಕಿ ಅಂದರು ದೇವಸ್ಥಾನದ ಸುತ್ತ ಮಂಟಪದ ಸುತ್ತ ಸಭೆಯ ಸುತ್ತ ಎಲ್ಲ ಹೇಳ್ತಾರೆ ಎಲ್ಲ ಕಡೆ ಹಾಕಿಬಿಡಿ ಆಗ್ನೇಯವನ್ನು ಪ್ರಧಾನವನ್ನು ಆಗ್ನೇಯ ಅಂತ ಇಟ್ಕೊಳ್ಳಿ ದಿಕ್ಕಿನ ಬಗ್ಗೆಯೂ ಗುರುತಿಸಿದ ಎಷ್ಟು ಒಂದು ಸುಂದರವಾದಂಥ ವ್ಯವಸ್ಥೆ ನಾವು ದಿಕ್ಕಿಗೆ ಹಾರ್ಲಿಕ್ಕೆ ಹೋಗಿ ಆಗ್ನೇಯವನ್ನೇ ಹಿಡಿಬೇಕು ಅಂತ ಹೇಳಿ ಹಠ ಮಾಡಿ ಕುಂಡಾದರೂ ದೊಡ್ಡದು ಮಾಡಿ ಆಹುತಿಯಾದರೂ ಹೆಚ್ಚು ಆಗಿ ಜನರನ್ನಾದರೂ ಉಳ್ಳಿರಿಸಿ ಹಾಳು ಮಾಡುತ್ತೆ ಇದು ಹೋಗಲಿ ಇದಕ್ಕಿಂತ ಅತ್ಯಂತ ಎತ್ತರದಲ್ಲಿ ನೂರಾರು ಪಟ್ಟು ಮಿಗಿಲಾದ ಪುಣ್ಯಪ್ರದವಾದ ಕೆಲಸ ಅನ್ನದಾನತ್ತು ಪ್ರತ್ಯೇಕವಾಗಿ ವ್ಯಾಸರ ನೋಡಿಕೊಂಡರೆ ಅವರು ದೀರ್ಘನೇ ಉಪನ್ಯಾಸ ಕೊಡ್ತಾರೆ ಕಲಿಯುಗದಲ್ಲಿ ಅನ್ನದಾನಕ್ಕಿಂತ ಮಿಗಿಲಾದ ಒಂದು ವಸ್ತುವೇ ಇಲ್ಲ ಅಂತ ಮತ್ತೇನಾದರೂ ಆಗಲಿ ಕೊನೆಗೆ ಹೇಳ್ತಾರೆ ಎಲ್ಲ ದಾನಕ್ಕಿಂತಲೂ ಮಿಗಿಲಾದದ್ದು ಜ್ಞಾನದಾನ ಅಂತೇಳಿ ನಿಲ್ಲಿಸ್ತಾರೆ ಇಷ್ಟು ಹೇಳಿ ಅದಿರಲಿ ಏನಾದರೂ ಊಟ ಇಲ್ಲದೆ ಪಾಠ ಎಲ್ಲಿಗಿರಿ ಕೇಳೋದು ಅದು ಸತ್ಯವೇ ನೀವು ಪಾಠ ಪಾಠ ಅಂತ ಮೂರು ಹೊತ್ತು ಮಾಡಿದರೆ ಬರುವವರು ಯಾರಿದ್ದಾರೆ ಈಗಲೇ ಬುರು ಸೊತ್ತಿಲ್ಲ ಜನರಿಗೆ ಅದರ ಮಧ್ಯೆಯಲ್ಲಿ ಊಟ ಬಿಟ್ಟು ಬರೋದಂತ ಸಾಧ್ಯವೇ ಇಲ್ಲ ಅದು ಊಟ ಮೊದಲು ಸರಿ ಹೋಗ್ತಾರೆ ಅವರು ಅನ್ನದಾನ ಕಲಯುಗೆ ಅಂತ ಪ್ರಧಾನವಾದದ್ದು ಅದೇ ಅಂತ ಆದರೆ ಅದು ಆಗೋದಿಲ್ಲ ಅಂತ ಗೊತ್ತಿದೆ ಅವರಿಗೆ ಅವರದ ಕೇಳಿ ನಾವು ತುಂಬ ಖುಷಿಯಿಂದ ಬಂದವರಿಗೆಲ್ಲ ಊಟ ಎಷ್ಟೊತ್ತು ಊಟ ಬರ್ತಾ ಇರ್ತದೆ ತಿಂದ ಆದರೆ ಒಂದು ಸಮಯ ಇಲ್ಲ ಒಂದು ಶುದ್ಧ ಇಲ್ಲ ಪಾಪ ಅವನು ನಂಬುವುದಿಲ್ಲ ಇಲ್ಲೇನು ಗೊತ್ತೋ ತೊಂದರೆ ನಾವು ಕೆಲವೊಮ್ಮೆ ನಮ್ದು ಇಷ್ಟೇ ಅಶುದ್ಧವಾದದ್ದು ಕೊಡುವುದಂತ ಗೊತ್ತಿದೆ ಅವರು ತಿಂತಾವೆ ಅಂತ ಅವನು ಹೇಳ್ತಾನೆ ಶುದ್ಧವಾಗಿ ಕೊಡುವುದು ಬಿಡುವುದು ಯಜಮಾನ್ಯ ಸಂಬಂಧಪಟ್ಟದ್ದು ನಮಗಿಲ್ಲ ಅಂತಾನೆ ನಮಗೆ ಗೊತ್ತಿಲ್ಲ ಅಂತ ನಮಗೆ ಅವರು ಪ್ರಸಾದ ಲಭ್ಯ ಅಂತ ಬೋರ್ಡ್ ಹಾಕಿದ್ದಾನೆ ನಾವು ಬಂದಿದ್ದೇವೆ ಉಂಡಿದ್ದೇವೆ ಹೇಳ್ತಾರೆ ಅವರು ಎದೆ ಬಿರಿದುಕೊಳ್ತಾರೆ ತಮ್ಮ ಸಮಾಧಾನವನ್ನು ಮಾಡಿಕೊಳ್ತಾರೆ ತಪ್ಪು ಅಂತ ಗೊತ್ತಿದ್ರು ಅವ್ರು ಹೇಳ್ತಾರೆ ಅವರು ಪ್ರಸಾದ ಅಂತ ಹೇಳಿದ್ದಾನೆ ನಾವು ಬಂದಿದ್ದೇವೆ ಸರಿಯಾಗಿಯೋ ತಪ್ಪಾಗಿಯೋ ಅದು ಅವರಿ ಬಿಟ್ಟದು ಪಾಪ ಅಂತ ಇವರು ಹೇಳ್ತಾರೆ ನಾವು ಹೇಗೆ ಮಾಡೋದೊಂದು ಗೊತ್ತಿದೆ ಸಾವಿರಾರು ಜನ ಸುಧಾರಿಸಲಿಕ್ಕೆ ಬಾವಿಯಿಂದ ಎಳಿಲಿಕ್ಕೆ ಬರುವುದಿಲ್ಲ ನೀರಿಲ್ಲದ ಸಮಯದಲ್ಲಿ ಟ್ಯಾಂಕಿಂದ ತರದೇ ಉಪಯೋಗಿಲ್ಲ ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಅಲ್ಲದೆ ಕಟ್ಟಿಗೆಯನ್ನು ಹಾಕಲಿಕ್ಕೆ ಬರುವುದಿಲ್ಲ ಅರಿಲಿಕ್ಕೆ ಮಿಷನ್ ಅಲ್ಲದೆ ಮನುಷ್ಯರು ಸಿಗುವುದಿಲ್ಲ ಅದರಿಂದ ಅವ್ರಿಗೆ ಗೊತ್ತಿದೆ ಮನೆಯಲ್ಲಿ ಅವರು ತಿನ್ನೋದಿಲ್ಲ ಏನೋ ಒಂದು ಪ್ರಶ್ನೆ ಹಾಕಿಕೊಂಡು ನಾವು ಕೊಡುವುದೇ ಹೀಗೆ ಅವರು ತಿನ್ನೋದಾದ್ರಿಂದ ಇವರು ಅವ್ರನ್ನ ಬೆರಳು ತೋರಿಸ್ತಾರೆ ಅವರು ಇವರನ್ನು ಬೆರಳು ತೋರಿಸ್ತಾರೆ ನಿಜವಾಗಿ ಪಾಪ ಇರುವುದಿಗೆ ಎಲ್ಲಿ ಕೇಳಿದರೆ ಸಂಕಲ್ಪ ಮಾಡಿದ್ದಲ್ಲಿ ಕೊಡುತ್ತೇನೆ ಅಂತ ಅವನಲ್ಲಿ ಅವನು ಹೇಳಬಾರ್ದಿತ್ತು ಆಗುವುದಿಲ್ಲ ನಾನು ಹೇಳುತ್ತೇನೆ ಇವತ್ತು ನಿಮಗೆಲ್ಲ ಕೊಡುತ್ತೇನೆ ಅಂತ ಆದರೆ ಅಮೋನಿಯಾ ಸೇರಿಸಿದ್ದೊಂದಾಗಿಬಿಟ್ರೆ ಸರಿಯಾ ನಾನು ದನದ ಹಾಲು ಕೊಡ್ತೇನೆ ಅಂತ ಹೇಳಿಕೊಂಡವ ಅಥವಾ ಅಂತ ಕೊಡ್ತೇನೆ ಹೇಳಿದರು ಅದು ಯಾವ ಹಾಲು ಅಂತ ಉದ್ದೇಶಿತವಾದದ್ದು ಜನರಿಗೆ ಪ್ರಾಣಿಚನ್ಯೇ ದನದ್ದೆ ನಾನು ಅದನ್ನು ಬೆರೆಸಿಕೊಂಡು ಇಲ್ಲ ಕಮ್ಮಿ ಆಯಿತು ಜನ ಹೆಚ್ಚಾಗಿದೆ ಹೇಳಿಕೊಂಡು ನಾನು ಅದಕ್ಕೆಲ್ಲ ರಾಸಾಯನಿಕ ದ್ರವ್ಯಗಳನ್ನು ಸೇರಿಸಿಕೊಂಡು ದೊಡ್ಡದು ಮಾಡಿ ಜನರಿಗೆ ಕಣ್ಣು ಪಟ್ಟಿ ಹಾಕಿಬಿಡುವ ಅಂತ ಹೇಳಿ ಕೊಟ್ಟರೆ ಯಾರ ತಪ್ಪು ಉದ್ದೇಶ ಜನರಿಗೆ ಗೊತ್ತಿದೆ ಹೇಗಿದೆ ಅಂತ ಅದನ್ನು ಕೇಳುವಂತಿಲ್ಲ ತಪ್ಪವನದ್ದು ನೀನು ಹೇಳಬಾರ್ದಿತ್ತು ಒಬ್ಬರಿಗೆ ಕೊಡ್ತೇನೆ ಹೇಳಿಬಿಡು ನೂರು ಜನರಿಗೆ ಕೊಡೋದಿಲ್ಲ ಹೇಳು ಸಾವಿರಾರು ಜನರಿಂದ ಅದಕ್ಕೆ ಆಚರಣೆ ನವಿಸ್ತರ ವಿರೋಧಿತ ಅಂತಾರೆ ಇದು ಅಷ್ಟು ಸಂಕ್ಷೇ ನಾನು ಸಂಕ್ಷೇಪವಾಗಿ ಹೇಳೋದು ಸಂಗ್ರಹ ಮಾಡಿ ತುರಿಸ್ತೇನೆ ಇಷ್ಟು ಮಾಡಲಿಕ್ಕೆ ಬರ್ತದೆ ಅಂದ ನೀವು ದೊಡ್ಡದು ಎಷ್ಟು ಬೇಕಾದ್ರೂ ಮಾಡಿಕೊಳ್ಳಿ ಆದರೆ ದೊಡ್ಡದು ಮಾಡಲಿಕ್ಕೆ ಹೋಗುವಾಗ ಸಿಕ್ಕಿ ಅಂತ ಎಚ್ಚರ ಮಾಡಿ ನೂರು ಜನರಿಗೆ ಊಟ ಆಗಿ ಅಂದರೆ ಇರಲಿಲ್ಲ ಸಾವಿರ ಇರಲಿ ದೊಡ್ಡ ಸಂಖ್ಯೆ ಸಂಖ್ಯೆ ದೊಡ್ಡದು ಸರಿ ಹತ್ತು ಎಲ್ಲ ಸರಿ ಆದರೆ ಮೊದಲು ಆಗ್ತದಾ ನೋಡಿ ಅಂದರು ಸಂಧ್ಯಾ ಸಮೀಕ್ಷೆಗೆ ಬರೆದಾಗ ವರ್ದೆ ನಾರಾಯಣ ಅಷ್ಟಾಕ್ಷರ ಜಪದ ಚಿಂತನೆ ಬಂದಾಗ ಪುರಾಣ ಹೇಳುವ ಭಾರತ ಹೇಳುವ ವ್ಯವಸ್ಥೆಯಲ್ಲಿ ಬಂದಾಗ ಹವನಂ ತರ್ಪಣಂ ಬ್ರಹ್ಮಭೋಜಶ್ಚ ಅಂತ ಕೊನೆ ನಿಲ್ಲಿಸ್ತಾರೆ ಭೋಜನ ಬ್ರಹ್ಮಭೋಜನಂ ಅಂತ ಜಪ ದಶಾಂಶ ಕೊನೆ ಬ್ರಹ್ಮಭೋಜಸ್ ದಹ ದಶಾಂಶ ಬ್ರಹ್ಮಭೋಜಂ ದಶಾಂಶ ಬ್ರಹ್ಮಭುಕ್ತ ದಶಾಂಶ ಅಂದೇನು ವಾಕ್ಯ ಹವನಂ ತರ್ಪಣಂಚವ ಬ್ರಹ್ಮಭೋಜಂ ದಶಾಂಶತಃ ಅಂತ ಹತ್ತರ ಹತ್ತರ ಸಂಖ್ಯೆಯಲ್ಲಿ ಇದು ಇರುವಂಥದ್ದು ಅಂದರು ಜಪ ಮಾಡು ಲಕ್ಷ ಜಪ ಮಾಡು ಇದು ಆಚಾರ ವಾಕ್ಯವೂ ಉಂಟು ಲಕ್ಷ ಜಪ ಮಾಡು ಲಕ್ಷ ಜಪ ಮಾಡಿ ಹತ್ತು ಸಾವಿರ ತರ್ಪಣ ಕೊಡು ಹತ್ತು ಸಾವಿರ ತರ್ಪಣ ಮಾಡಿ ಸಾವಿರ ಅವನ ಆಹುತಿ ಕೊಡು ನೂರು ಊಟ ಹಾಕು ಊಟ ಜಾಸ್ತಿ ಮಾಡಲಿ ಒಳ್ಳೆ ಯಾಕೆ ಕಮ್ಮಿ ಮಾಡಿದರು ಅವರು ಒಂದೊಮ್ಮೆ ಊಟವೇ ಜಾಸ್ತಿ ಮಾಡಬೇಕು ಅಂತಿದ್ದರೆ ಏನು ಹೇಳ್ತಿದ್ರು ನಿಲ್ಲಿಸಿದ್ರು ದೂಡ ಮಾಡಿದ್ರು ಆಗುವುದಿಲ್ಲ ಕಷ್ಟ ಇದೆ ಅಂತ ಇಷ್ಟು ಲಾಭ ಇದೆ ಅಂತ ಲಕ್ಷ ಹೋಮದಲ್ಲಿ ನೂರು ಊಟಕ್ಕೆ ಬೆಲೆ ಇದೆ ಒಂದು ವ್ಯಕ್ತಿ ಸಾವಿರನಾಗ್ತಾನಾಗ ಲೆಕ್ಕಾಚಾರಕ್ಕೆ ಇದೆಲ್ಲ ಬಹಳ ಅದ್ಭುತವಾದ ವ್ಯವಸ್ಥೆಗಳು ಮತ್ತು ಪಂಚರಾತ್ರ ಸಂಹಿತೆಗಳೆಲ್ಲ ನಡುವೆಲಿ ಇನ್ನೂ ದೂರ ಮಾಡ್ತವೆ ಹವನ ಹವನದ ಮೊದಲೇ ಅರ್ಚನಮ್ಮ ಹೇಳ್ತದೆ ಅದು ತರ್ಪಣಂ ಅರ್ಚನಂಚೈವ ಹವನಮ್ ಅಂತ ಜಪ ಮಾಡು ಜಪ ಮಾಡಿದ ನಂತರ ತರ್ಪಣ ಕೊಡು ತರ್ಪಣ ಆದ ನಂತರ ದೇವರಿಗೆ ಅರ್ಚನೆ ಮಾಡು ಅಂತಾರೆ ಸಂಖ್ಯೆ ತಪ್ಪಿಸಿದ್ರು ಅವರು ಆ ಮಂತ್ರದಿಂದ ದೇವರಿಗೆ ನೀನು ಹಾಕು ನಿನ್ನ ಪೆಟ್ಟಿ ದೇವರಿಗೆ ಅದರ ಮೇಲೆ ಹೂವು ಹಾಕು ಬೇರೆ ಬೇರೆ ಹೂವುಗಳಿಂದ ಬೇರೆ ಬೇರೆ ವಿಧಾನ ಇದೆ ಬೇರೆ ಮಂತ್ರ ಮಂತ್ರಕ್ಕೆ ಬೇರೆ ಬೇರೆ ರೀತಿ ಮಂತ್ರದ ಮೇಲೆ ಡಿಪೆಂಡ್ಸ್ ಹೂವುಗಳು ದ್ರವ್ಯಗಳು ಇದ್ದಾಗೆ ಮತ್ತೆ ಆಹುತಿ ಅಂತಂದರುವರು ಇನ್ನೂ ಕಮ್ಮಿ ಮಾಡಿದರು ಆಹುತಿ ಸಂಖ್ಯೆ ಆನಂತರ ಮತ್ತೆ ಊಟಕ್ಕೆ ಹೋದರು ಅವರು ಕಷ್ಟ ಅಂತೇಳಿ ಒಂದು ಊಟ ಹಾಕುವುದು ಎನ್ನುವುದು ಅಷ್ಟು ಸುಲಭದ್ದಲ್ಲ ಅಂತ ಯಾಕೆ ಅಷ್ಟು ದ್ರವ್ಯದ ಮೇಲೆ ಅವರು ಭರವಸೆ ಕೊಟ್ಟರು ನಾವು ಮೂರ್ತಿಯನ್ನು ಉಪಯೋಗಿಸ್ತೇವೆ ಆದರೆ ಅದನ್ನು ಹಾಳು ಮಾಡುತ್ತೆ ಸೂರ್ಯೋಗ್ನಿಹಿ ಬ್ರಾಹ್ಮಣೋ ಗಾವಹ ವೈಷ್ಣವ ಅಂತ ಗೋವಿದೆ ಅಂತ ಹೇಳಿಕೊಂಡು ನೀವು ಹಳಸಿದ್ದನ್ನು ಹಾಕಿದರೆ ಆಗ್ತದ ಗೋಗ್ರಾಸ ಏನಿದೆ ನಿನ್ನೆ ಉಳಿದದ್ದೇನಿದೆ ವಾಸನೆ ಬರುವುದೇನಿದೆ ಅದನ್ನು ಗೋಗ್ರಾಸ ಹೇಳ್ತೀರಾ ಕೊಡಬಹುದೇ ಅದು ತಿಂತಂದೇನು ಪ್ರಶ್ನೆ ಇಲ್ಲ ಅದು ಪ್ಲಾಸ್ಟಿಗೂ ತಿನ್ನಬಹುದು ಅಂತ ನಮ್ಮದು ಗೋಗ್ರಾಸ ಪ್ರತಿನಿತ್ಯ ಪ್ಲಾಸ್ಟಿಕ್ ಕೊಡುದಾ ಮನೆಯಲ್ಲಿ ಹಾಳಾದ ವಸ್ತುಗಳನ್ನೆಲ್ಲ ಎಸೆಯುದಿಯಲ್ಲಿ ಕೇಳಿದರೆ ಜನದ ತೊಟ್ಟಿಗೆ ಅಂತ ಹೇಳುದಾ ಆಗುವುದೇ ಇಲ್ಲ ಅದು ಹೇಳುವಾಗಲೂ ತೃಣಮುಷ್ಟಿ ಅಂತ ಹೇಳ್ತಾರೆ ಗ್ರಾಸ ಮುಷ್ಟಿ ಅನ್ನುವಲ್ಲಿ ಮತ್ತೆ ತೃಣವೃಷ್ಟಿ ಅಂತ ತಿನ್ನಿಸಿಕೊಡ್ತಾರೆ ಹುಲ್ಲನ್ನೇ ಕೊಡಲಿಕ್ಕೆ ಅಂತ ನಾವೇನೋ ಸುಮ್ಮನೆ ಒಂದು ಎಲೆಯನ್ನೇ ಪ್ರತ್ಯೇಕ ಇಟ್ಟುಕೊಂಡು ದನಕ್ಕೆ ಹೇಳ್ತೇವೆ ಅದಕ್ಕೆ ಮೂಸುವುದಿಲ್ಲ ಕೊನೆಗೆ ಎಲ್ಲ ಕೆಳಗಾಗಿ ಬಾಳೆ ಎಲೆ ತಿಂದು ಹೋಗ್ತದೆ ಆಗ್ಬೋದು ಗೊತ್ತಿದೆ ಅದಕ್ಕೆ ನನ್ನ ಜಾತಿ ಇಲ್ಲಿರುವುದು ನನಗೆ ಹೇಳಿದ ಎಲೆ ಮಾತ್ರ ಮೇಲಿದ್ದಲ್ಲ ಇದು ಮೇಲಿದ್ದು ಮನುಷ್ಯ ಪ್ರಾಣಿಗೆ ಅದು ಅವನು ಮುಟ್ಟಿದ್ದು ಮಾಡಿದ್ದು ಕಡದದ್ದು ಕಿಸಿದದ್ದು ಎಲ್ಲ ನನಗೆ ಬೇಡ ಪಂಚಸೂನ ಚಿತ್ತ ಮಾಡಲಿಲ್ಲ ಈ ಪುಣ್ಯಾತ್ಮ ವೈಶ್ವದೇವ ಮತ್ತು ನಾನು ಯಾಕೆ ತಿನ್ನಬೇಕು ಅದು ಕೆಡವಿ ಎಲೆ ಮಾತ್ರ ತಿಂದು ಗರಕ್ಕ ಅಂತ ತೇಗು ಕೊಟ್ಟು ಹೋಗ್ತದೆ ಅದು ಆಗ್ಬೋದು ಗೋಗ್ರಾಸ ಆಯಿತು ಎಲೆಯನ್ನು ಕೊಟ್ಟನಲ್ಲ ಪುಣ್ಯಾತ್ಮ ಪಾಪಿ ಕೇವಲ ಕೆಲವರು ತಟ್ಟೆಯಲ್ಲಿ ಪ್ಲೇಟಲ್ಲಿ ಇಡುದುಂಟು ಕರ್ಮ ಅದಕ್ಕೆ ಮುಸುಟ ಹಾಕ್ಲಿಕ್ಕೂ ಆಗುವುದಿಲ್ಲ ನೆಕ್ಲಿಕ್ಕೂ ಸಿಗೋದಿಲ್ಲ ಆ ರೀತಿ ಇರುತ್ತೆ ಅದರ ವಾಸ ಇದೊಂದು ಸಿಕ್ಕಿತ್ತಲ್ಲ ಬಾಳೆಯಲ್ಲಿ ಆದಿತ್ತು ಅದು ಹೇಳೋದು ನಾನು ಗೋಶ್ವಂಗ ಯವಸಾ ದಿನ ಕೃಷ್ಣ ಹೇಳಿದ್ದು ಅನ್ನದಿಂದ ಹೇಳಲಿಲ್ಲ ಅದಕ್ಕೆ ಹಿಂಡಿ ಕೊಡು ಅಂದ ಯವಸಾ ದಿನ ಅಂದ ನೀನು ಹಿಂಡಿ ತಿಂತಿಯಲ್ಲ ದೇವ್ ಆನ ದನದ ಹಾಲನ್ನು ಹಿಂಡಿ ಹಿಂಡಿ ಆದ್ರಿಂದ ನೀನು ತಿಂದದ್ರಲ್ಲಿ ಹಿಂಡಿ ಕೊಟ್ರೆ ಸಾಕು ಅಂದ ತೆಂಗಿನಕಾಯಿಯ ಪಾ ಹಾಲು ಪಾಯಸ ಬೇಡ ಅದಕ್ಕೆ ಅಥವಾ ಕಾಯಿ ಹಾಲು ಬೇಡ ಅದಕ್ಕೆ ಕಾಯಿ ಗಂಜಿ ಎಲ್ಲ ಬೇಡ ಅದಕ್ಕೆ ಕಾಯಿಯನ್ನು ತೆಗೆದು ಬಿಸಾಡಿದ್ದು ಹಿಂಡಿ ಉಂಟಲ್ಲ ಅದು ಕೊಡು ಅದು ತಿಂತ ಅದಾಗಿ ಬೇಕು ಅದಾಕ್ ಅದು ನಾವು ಕೊಡುವುದಿಲ್ಲ ಅದು ಮತ್ತೆ ಹೇಳ್ತೇವೆ ಮೆಲ್ಲಕ್ಕೆ ಅದು ತೆಂಗಿನ ಕಟ್ಟೆ ಒಳ್ಳೆ ಗೊಬ್ಬರ ಹಾಕಿ ಹಾಕಿಬಿಡೋದು ಇದಕ್ಕೆ ಮತ್ತೆ ಕೊಡೋದು ಬೇಡದಿದ್ದದ್ದು ಎಂಥ ಕರ್ಮ ನೋಡಿ ಗೋಶ್ವಂಗಿದೆ ನಾನು ಜ್ಞಾನಾತ್ಮ ಮೂರ್ತಯ ಈ ಮೂರ್ತಿಗಳನ್ನು ದುಡಿಸಿಕೊಳ್ಳುವಲ್ಲಿ ಆದ ಎಚ್ಚರ ತಪಸಾ ಕ್ಷಾಮ ಕ್ಷ್ರಾಂತ ಸುಲಭದಲ್ಲಿ ಮೂರ್ತಿಗಳು ಬಗ್ಗುವುದಿಲ್ಲ ಸಿಗುವುದಿಲ್ಲ ಅಲ್ಲೇನು ತಪಸ್ಸ ಅಂದೆ ನಾನು ಸೂರ್ಯನಿಗಾಗುವಾಗ ನೆತ್ತಿಯ ಮೇಲೆ ಸೂರ್ಯ ಬರುವಷ್ಟು ಹೊತ್ತಿನಲ್ಲಿ ನಿಂತು ಜಪಿಸುವ ಕತೆ ಸೂರ್ಯನ ಮೇಲೆ ದೃಷ್ಟಿ ಇಟ್ಟು ನಡೆಸಿ ಜಪಿಸುವ ಕತೆ ಇದೆಲ್ಲ ಅದ್ಭುತವಾದ ತಂತ್ರಗಳೆಲ್ಲ ಹಾಗೆ ಅಗ್ನಿಯ ಪಂಚಾಗ್ನಿಯ ನಡುವೆ ನಿಂತು ತಪಸ್ಸು ಮಾಡುವ ರೀತಿ ಅದು ತಾಪವೇ ಮತ್ತು ಬ್ರಾಹ್ಮಣನಲ್ಲಿಯೂ ತಾಪವೇ ದುರ್ವಾಸನನ್ನು ಕುಳ್ಳಿರಿಸಿಕೊಂಡು ಕುಂತು ಎಷ್ಟು ಕಷ್ಟಪಟ್ಟಲು ಇದು ತಪಸ್ಸು ಕೃಷ್ಣ ಏನು ಮಾಡಿದ ದುರ್ವಾಸನಲ್ಲಿ ಅವನದ್ದು ಕತೆ ಜೋರಾಗಿದೆ ಅವನು ರುಕ್ಮಿಣಿ ಇಬ್ಬರೂ ಸಹ ಅವನನ್ನು ಮೆರವಣಿಗೆ ಮಾಡಲಿಕ್ಕೆ ರಥದಲ್ಲಿ ದನದಾಗಿ ಹೋಗಿದ್ದಾವೆ ಕೌಜಿ ಅಂದರೆ ಖುಷಿಪಟ್ಟಿದ್ದಾನೆ ಹರ ಹರ ಮಹಾದೇವ ಹೀಗೆಲ್ಲ ತಪಸ್ಸು ಅಂದರೆ ಒಬ್ಬ ಜ್ಞಾನಿಯನ್ನು ನಿಲ್ಲಿಸಿಕೊಂಡು ಒಬ್ಬ ಗುರುವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡುವ ರೀತಿ ಬಹಳ ಕಷ್ಟದ್ದೊಂದು ಅದು ತಪಸ್ಸು ಅಲ್ಲಿ ತಪ ಸಂತಾಪ ಉಂಟು ತಪ ಆಲೋಚನೆ ಉಂಟು ಆನಂತರ ಗೋವಂದಾಗ ಅಂದಾಗ ಗೋವನ್ನು ಮೇಯಿಸಿಕೊಳ್ಳುವ ರೀತಿ ಗೋವ್ರತ ಅದು ತುಂಬ ಕಷ್ಟವೇ ಅದು ಬಹಳ ಪರಿಶ್ರಮದ ಕೆಲಸ ಅಂತಾರೆ ದನವನ್ನು ಸಾಕುವುದೆನ್ನುವುದು ದನವನ್ನು ನೋಡಿಕೊಳ್ಳುವುದೇನು ಹೀಗೆಲ್ಲ ಈ ಪ್ರತೀಕ ಮೂರ್ತಯ ಅನ್ನುವಲ್ಲಿ ಎಲ್ಲ ಪ್ರತೀಕಗಳನ್ನು ಮಾತಾಡಿಸುವ ರೀತಿ ಬಹಳ ಖುಷಿಯಾದ ಪಾದಪಾಹ ಪದ್ಮಿಹಿ ಆಸನ್ನು ಮೂರ್ತಯ ಇವರಿಗೆಲ್ಲ ಮೂರ್ತಿಗಳು ಒಲಿದಿವೆ ಚರಮೂರ್ತಿಗಳು ಅಚರಮೂರ್ತಿಗಳು ದಿವ್ಯಮೂರ್ತಿಗಳು ಭೌಮ ಮೂರ್ತಿಗಳು ಸೂರ್ಯ ದಿವ್ಯ ದಿವ್ಯಮೂರ್ತಿ ಅಗ್ನಿ ಭೌಮ ಆಗಿದ್ದಾನೆ ಅವನು ದಿವ್ಯ ಇದ್ದಾನೆ ನೆಲದಲ್ಲಿ ನಾವು ಪ್ರತಿಷ್ಠೆ ಮಾಡಿದ್ದೇವೆ ತಯಾರಿಸಿದ್ದೇವೆ ಆದರೆ ಅವನನ್ನು ನಾವು ಮತ್ತೆ ಸಂಸ್ಕಾರಗಳಿಂದ ಅವನನ್ನು ಉತ್ತಮಗೊಳಿಸಿದ್ದೇವೆ ಅದರಿಂದ ಎರಡು ದಿವ್ಯ ಭೌಮ ಎರಡೂ ಆಗತ್ತೆ ಸೂರ್ಯೋಗ್ನಿಹಿ ಬ್ರಾಹ್ಮಣ ಗಾವ ವೈಷ್ಣವ ಅದು ದೊಡ್ಡ ಸಂಗತಿ ಅಂತಾನೆ ಕೃಷ್ಣ ವಿಷ್ಣು ದರ್ಶವನ್ನು ಹಿಕ್ಕಿದರೆ ಮುಗಿತ್ ನನ್ನವ ವೈಷ್ಣವೇ ಬಂಧು ಸತ್ಕೃತ್ಯ ಅಂತಾನೆ ನನ್ನ ಬಂಧು ಇದ್ದಾನೆ ನಮ್ಮವ ನಮ್ಮವನಿದ್ದಾನೆ ಅನ್ನತಕ್ಕಂಥ ಆತ್ಮೀಯತೆ ಇಡೀ ಮನೆಯನ್ನೇವನಿಗೆ ಬಿಟ್ಟುಕೊಡಬಹುದು ಅಂತ ಇವನೇ ಆದಿತ್ಯ ಮಾತ್ರ ಅಲ್ಲ ಅವನಿಗೆ ಆಗಲ್ಲ ಮನೆ ನಿನ್ನದು ಅಂತ ಹೇಳಬರ್ಸ್ತಾರ ಮಟ್ಟಿಗೆ ಸಿಗುವುದೇ ವಿರಳ ಅಂತ ಸಿಗುವುದಿಲ್ಲ ಪರಮ ವೈಷ್ಣವ ಪ್ಯೂರ್ ವೈಷ್ಣವ ಶ್ರೀ ವೈಷ್ಣವ ಸಿಗುವುದು ಭಾರಿ ಕಷ್ಟ ತುಂಬ ವಿರಳ ನಮಗೊಬ್ಬ ಸಿಗ್ತಾನೆ ನಾಡ್ದು ಒಂದು ವಾರದ ಬಿಟ್ಟು ಸುಬ್ರಹ್ಮಣ್ಯ ಅವ ಶ್ರೀ ವೈಷ್ಣವ ಅಂದರೆ ಮನ್ಮತ ಅವ ಕೃಷ್ಣನ ನಾರಾಯಣ ವಿಷ್ಣುವಿನ ಮಗನಾದ್ದರಿಂದ ವೈಷ್ಣವ ಅಂತ ಹಾಗೊಂದು ಹೆಸರು ಮಾಡಿ ಶ್ಲೋಕ ಹಾಕಿ ಬಂದೆ ಅವನು ಮಾರಂ ಶ್ರೀ ವೈಷ್ಣವಂ ಒಂದೇ ಅಂತ ಅವನು ಸನತ್ ಕುಮಾರನಾಗಿ ಬ್ರಹ್ಮಪುತ್ರ ಆದ್ದರಿಂದ ಸನತ್ ಕುಮಾರಂ ಬ್ರಾಹ್ಮಂಚ ಅವನು ಬ್ರಾಹ್ಮ ಇದ್ದಾನೆ ಮತ್ತು ಕುಮಾರಂ ಶೈವಮೇವ ಚ ಸನತ್ ಕುಮಾರ ಅವನು ಬ್ರಾಹ್ಮ ಇವ ಕಾಲಿ ಕುಮಾರ ಅವನು ಶೈವ ಇವ ಕಾಲಿ ಮಾರ ಅವ ವೈಷ್ಣವ ನೋಡಿ ಅಕ್ಷರ ಅಕ್ಷರ ಬಿಟ್ಟಾಗಿ ಬಿಟ್ಟಾಗಿ ಒಳ್ಳೆಯವರಾಗ್ತಾರೆ ಅವರು ಕೂ ಬಿಟ್ಟ ತಕ್ಷಣ ಅವನು ಮಾರನಾದ ವೈಷ್ಣವನಾದ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿಲ್ಲ ಶ್ಲೋಕ ಮಾತ್ರ ಚಿಂತನೆ ಕೊಟ್ಟಿದ್ದೇನೆ ಅದು ಹಾಗೆ ಹೇಳಿದ ಮಾಡಿದೆ ಅಂತವನು ಹೇಳಿದ್ದು ಇವತ್ತು ಮಾಡಲಿಕ್ಕೆ ಅಂತ ಇತ್ತ ಏನು ದೇವರ ಕಲ್ಪನೆ ಅದು ಹೇಳಿದ ಸನತ್ ಕುಮಾರಂ ರಾಹ್ಮಂಚ ಕುಮಾರಂ ಶೈವಮೇವಚ ಬೇರೆ ಎಲ್ಲ ಅವಧಾನ ಯಾಕೆ ರೀ ಇದೇ ಗಮ್ಮತ್ ಇರುತ್ತೆ ಶೈವ ಮಾರಂ ಶ್ರೀ ವೈಷ್ಣವಂ ಒಂದೇ ರಂ ಪೂರ ಹೇಳಿಬಿಡು ಕೊನೆಯ ಪಾದ ನಿಲ್ಲಿಸುವುದು ಯಾಕೆ ರಂ ಬೀಜ ಮನು ಸಂಭವಂ ಅಂತ ಇಲ್ಲೆಲ್ಲ ಇರುವುದು ರಂ ಸನತ್ ಕುಮಾರ ಕುಮಾರಂ ಕುಮಾರಂ ಮಾರಂ ಅವನು ರಂ ಆಚಾರ್ಯರ ಬೀಜ ಮಂತ್ರ ರಂ ಸ್ಕಂದಾಯ ನಮಃ ಅಂತ ಅಗ್ನಿಬೀಜವನ್ನು ಕೊಟ್ಟಿದ್ದಾರೆ ಸ್ಕಂ ಸ್ಕಂದಾಯ ಅಲ್ಲ ಸುಂ ಸುಬ್ರಹ್ಮಣ್ಯ ಅಲ್ಲ ಗುಂ ಗುಹಾಯ ಅಲ್ಲ ಅವನ ಹೆಸರು ಅವನ ಹೆಸರು ರಂ ಸ್ಕಂದಾಯ ವಿಚಿತ್ರ ಬೀಜವ ರಂ ಬೀಜ ಮನು ಸಂಭವಂ ಅವನು ಆಗ್ನೇಯ ಅಗ್ನಿಪುತ್ರವ ಅದಕ್ಕೆ ಅಗ್ನಿಬೀಜ ಕೊಟ್ಟರು ಅದು ಎಷ್ಟು ಕಡೆಯಿಂದ ಹುಟ್ಟಿದ್ದಾನವ ಅಂತ ಎಲ್ಲ ವಿಚಿತ್ರ ಅರ್ಥವನ್ನು ಅದು ಆ ಹೊತ್ತಿನಲ್ಲಿ ಮಾಡಿದ ಗೆರೆಗಳು ಶ್ಲೋಕಗಳು ನಿಜವಾಗಿ ಎಲ್ಲಿ ಇರ್ಬೋದು ಒಂದು ಅನಿಸುವಷ್ಟು ಮಟ್ಟಿನ ಪೌರಾಣಿಕವಾದ ಮಂತ್ರಪ್ರಾಯವಾದ ಅಂದರೆ ಇಡೀ ಅವನ ಹೇಳಿ ನಾನು ಶ್ರೀ ವೈಷ್ಣವ ಯಾರು ಕೇಳೋ ಶ್ರೀವೈಷ್ಣವನೇ ಆರ ಶ್ರೀ ವೈಷ್ಣವ ಯಾಕೆ ರಮಾ ಸಮೇತ ಹುಟ್ಟಿದವ ಮನ್ಮಥ ಅದಕ್ಕೆ ಶ್ರೀ ವೈಷ್ಣವಾಗೆ ನಾನು ಅಭಿಪ್ರಾಯವನ್ನೇನು ಹೇಳಲಿಲ್ಲ ಅಲ್ಲಿ ಶ್ರೀ ವೈಷ್ಣವ ಯಾಕೆ ಶ್ರೀಪುತ್ರ ವಿಷ್ಣುಪುತ್ರವ ಆದರೆ ಶಿವನಾದಾಗ ಪಾರ್ವತಿ ಹತ್ತಿರ ಬರಬೇಕು ಅನ್ನೋ ನಿಯಮ ಇರಲಿಲ್ಲ ಅವನು ಶಿವತಿ ಸೀದ ತೆಗೆದುಕೊಟ್ಟದ್ದೇ ಭಿಕ್ಷೆ ಅಗ್ನಿಗೆ ಅದೇ ಅಗ್ನಿಪುತ್ರ ಆದವ ಅಗ್ ಅಗ್ನೇಯಾದ ಗಾಂಗೆಯಾದ ಶರವಣಭವಾದ ಕಾರ್ತಿಗೆಯಾದ ಏನೇನೂ ಆದವ ಶಿವನಿಂದ ಬಂದಾಗ ಸನತ್ ಕುಮಾರನಿಗೆ ಸರಸ್ವತಿ ಗೊತ್ತಿಲ್ಲ ಮಾನಸ ಪುತ್ರವ ಮಾನಸ ಮಾನಸಪುತ್ರ ಶಿವನಿಗೆ ತಾನು ಕೇವಲ ಶಿವಪುತ್ರ ಹಾಂ ಪಾರ್ವತಿ ಇದ್ಲು ಅಂತಷ್ಟೇ ರಮಿಸಬೇಕು ಅಂದಾಗ ಅಗ್ನಿ ಬಂದ ಭಿಕ್ಷೆ ಅಂದ ತಕ್ಕಂತ ಅದನ್ನೇ ಕೊಟ್ಟ ವೀರ್ಯವನ್ನೇ ಕೊಟ್ಟ ಕೈ ಚೆಲ್ಲಿ ಓಡಿದವ ಬಿಸಿಯಾಗಿ ನೀರಿನಲ್ಲಿ ಹಾಕಿದ ನೆಲದಲ್ಲಿ ಹಾಕಿದ ಅಗ್ನಿ ಗಂಗೆಯಲ್ಲಿ ಆಗಿದ ಗಂಗೆ ತಡಿಗೆ ಎಳೆಸದ್ಲು ನೆಲದಲ್ಲಿ ಹಾಕಿದ್ರು ಹುಲ್ಲಿನ ಹುಲ್ಲಿನ ಮೇಲೆ ಹಾಕಿದ್ಲು ಅದರಿಂದ ಹುಲ್ಲಿನಲ್ಲಿ ಹುಟ್ಟಿದವ ಶರವಣಾದ ಗಂಗೆ ಮಗನಾಗಿ ಗಾಂಗೆಯನಾದ ಭಾಳ ಅದ್ಭುತವಾಗಿ ಅಗ್ನಿ ಪುತ್ರನಾಗಿ ಅಗ್ನೇಯ ಆರು ಮಕ್ಕಳು ಆರು ತಾಯಿಯಂದಿರುವ ಹಾಲು ಕೊಟ್ಟದ್ರಿಂದ ಕಾರ್ತಿಕೇಯನಾದ ಕರ್ತಿಗೆಯಿಂದ ಬಹಳ ವಿಚಿತ್ರವಾದ ಜನ ಅವರನ್ನು ಶೈವಮೇ ವಚ ಅಂತೇಳಿ ಚಕಾರ ರಾಕಿಯೇವ ಅಂತ ಹಾಕಿ ಬೇಕಾದಷ್ಟಿದ್ದಾರಲ್ಲಿ ಜನ ಅಂತ ಶೈವಂ ಗಾಂಗೇಯಂ ಕಾರ್ತಿಕೇಯಂ ಎಲ್ಲ ಅವ ಆ ವಂಶಕ್ಕೆ ಬಂದಾಗ ಮಾರನಿಗಾಗುವಾಗ ಮನಮಥ ಚೆನ್ನಾಗಿ ಲಕ್ಷ್ಮಿಯ ಮಗನಾಗಿಯೇ ಬಂದವ ಲಕ್ಷ್ಮೀ ಪುತ್ರವ ದುಡ್ಡಿನ ಅರಸ ಅದರದ್ದು ಶ್ರೀವೈಷ್ಣವಂ ಅಂತ ಹಾಕಿ ಹಾಕಬೇಕು ಬೇಡು ಯೋಚನೆ ಮಾಡಿ ಇರ್ಲಿ ಹಾಕಿದೆ ಗಮ್ಮತಿ ಇರ್ತದೆ ಅಂತ ಮಾರಂ ಶ್ರೀವೈಷ್ಣವಂ ಒಂದೇ ಚಂದವಾದ ರಂ ಬೀಜ ಮನು ಸಂಭವಂ ಮನು ಅಂದರೆ ಮಂತ್ರ ಬೀಜಮಂತ್ರ ವಿಶೇಷ ಮಂತ್ರ ಅಂದರೆ ಬೀಜಮಂತ್ರಗಳು ಮಂತ್ರಗಳಲ್ಲಿ ರಾಜ ಬೀಜ ಅದರ ನಮ್ಮ ಬೀಜ ಮನು ಸಂಭವಮಂತ ಮತ್ತು ಮನೋವಂಶದಲ್ಲಿ ಬಂದವನೇ ಮನೋಪುತ್ರಳೆ ಪುತ್ರಳೆ ದಕ್ಷಿಣಿಂದಾಗಿ ದಾಕ್ಷಾಯಣಿಯಿಂದಾಗಿ ಸತಿ ಅವಾಂತ ರೂಪದಲ್ಲಿ ಬಂದಾಗ ಎಲ್ಲ ಅದು ಅದೆಲ್ಲ ಚಿಂತನೆ ಇರಲಿ ಸುಮ್ಮನೆ ಆಗಿದೆ ಒಂದು ಒಟ್ಟಾರೆ ಒಬ್ಬ ಶ್ರೀ ವೈಷ್ಣವ ಒಬ್ಬ ಶ್ರೀ ವೈಷ್ಣವ ಸಿಗುವುದೇ ಕಮ್ಮಿ ಅವನು ನೋಡುವುದೇ ನಾವಿಲ್ಲ ಅವನಲ್ಲಿ ಮತ್ತೆ ಯಾರನ್ನು ಆರೋಪಿಸಿಕೊಂಡು ವಾಸಕಿಯನ್ನು ವಾಯೊಬ್ಬ ದೇವರೇ ಕೆಲವೊಮ್ಮೆ ವಾಸಿ ಕೆಲವೊಮ್ಮೆ ತಕ್ಷಕ ಸಿಕ್ಕಿದವರನ್ನೆಲ್ಲ ಸಿಕ್ಕಿಸ್ತೇವೆ ಅವನನ್ನು ಆನಂದ ಅನಂತ ಶೇಷ ಯಾರು ಹಾಗು ಶೇಷ ಸುಬ್ರಹ್ಮಣ್ಯ ಸಮೇತ ತಕ್ಷಗ ಮಹಾ ನಾಗರಾಜ ಇದು ಎಂಥ ಶಬ್ದ ಹೇಳ್ತಾರೆ ಗೊತ್ತಾಗೋದಿಲ್ಲ ಎಲ್ಲಿಂದ ಕದ್ರೋ ಎಲ್ಲಿಂದ ತಂದರು ಯಾರು ಅವರಿಗೆ ಉಪದೇಶ ಮಾಡಿದರು ಹಾಗೊಂದು ಬೋರ್ಡು ಹಾಕಿತ್ತು ಕೊನೆಗೆ ಅದರಲ್ಲಿ ಮತ್ತೆ ಜಗದ್ಗುರು ಶಬ್ದಗಳಿರ್ತಾವೆ ಕೌಜಿ ಇದೆ ಇರಲಿ ಅದಕ್ಕೆ ನಾನು ಶುದ್ಧ ವೈಷ್ಣವ ಹೇಳಿದರೆ ಮನಮನೆ ಪಾಪ ಈ ಸುಬ್ರಹ್ಮಣ್ಯನೆಲ್ಲ ಹೇಸಿಗೆ ಮಾಡಿಬಿಟ್ಟಿದ್ದಾರೆ ಇಲ್ಲದ್ದೆಲ್ಲ ಸಿಕ್ಕಿಸಿದ್ದಾರೆ ಸನತ್ ಕುಮಾರ್ ಎದುರಿಗೆ ಸಿಗೋದಿಲ್ಲ ಪುಣ್ಯಾತ್ಮ ಹಾಗಾಗಿ ವೈಷ್ಣವ ವೈಷ್ಣವ ಅನ್ನುವಾಗ ಚಿಂತನೆಯಲ್ಲಿ ಬಂದು ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಹ ವೈಷ್ಣವಃ ಖಂ ಮರುತು ಜಲಂ ಭೂ ಆತ್ಮ ಇನ್ನು ಪಂಚಭೂತಗಳು ಪಂಚಭೂತಗಳಲ್ಲಿ ಭಗವಂತನ ರೂಪಗಳನ್ನು ಕಾಣೋದು ಬಹಳ ಕಷ್ಟವನ್ನು ಹೇಳಿದ್ದೆ ನಾನು ಒಂದೊಂದು ಭೂತಗಳಲ್ಲಿ ಡಬಲ್ ಡಬಲ್ ಭಗವಂತನ ಶಕ್ತಿಯಂತೆ ಹೋದಾಗ ಹೋದಾಗ ಆಕಾಶಗಿಂತ ದ್ವಿಗುಣವಾದದ್ದು ವಾಯುವಿನ ಶಕ್ತಿ ವಾಯುವಿನಲ್ಲಿ ದ್ವಿಗುಣವಾದದ್ದು ಮತ್ತೆ ಬೆಂಕಿಯಲ್ಲಿ ಬೆಂಕಿಯಿಂದ ಜಾಸ್ತಿ ಶಕ್ತಿ ನೀರಿನಲ್ಲಿ ನೀರಿಗಿಂತ ಪರಿಪೂರ್ಣವಾದ ಇಚ್ಚಿನ ಶಕ್ತಿ ನೆಲದಲ್ಲಿ ಆದ್ದರಿಂದ ಪಂಚವರ್ಣದಿಂದ ಮಂಡಲ ಆರಾಧನೆ ಮಾಡಿಕೊಂಡು ನೆಲದಲ್ಲಿ ಆರಾಧನೆ ಮಾಡಲಿಕ್ಕೆ ಅದು ಪಂಚವರ್ಣ ತಯಾರು ಮಾಡಲಿಕ್ಕೆ ಮರಮಟ್ಟುಗಳನ್ನೇ ಉಪಯೋಗಿಸಲಿಕ್ಕೆ ಮತ್ತೆ ಹಳದಿ ಮಾಡಲಿಕ್ಕೆ ಹಳದಿ ಬೇರು ಅದಕ್ಕೆ ಸುಣ್ಣ ಬೆರೆಸಿ ಮಾಡುವುದು ಕುಂಕುಮ ಮತ್ತೆ ನೋಡಿ ಕುಂಕುಮ ಅಲ್ಲಿದೆ ಹಳದಿ ಅಲ್ಲಿದೆ ಮತ್ತು ಹಸಿರು ಮಾಡಲಿಕ್ಕೆ ನೆಲ್ಲಿ ಎಲೆ ಇತ್ಯಾದಿಗಳನ್ನು ಹೇಳ್ತಾರೆ ಎಲೆಯಲ್ಲೇ ಮಾಡಲಿಕ್ಕೆ ಅವರು ಹೇಗೆ ಅಂತ ಹಸಿರನ್ನು ತಯಾರಿಸುವ ರೀತಿ ಕಪ್ಪು ತೆಗೆಯುವುದು ಭತ್ತದ ಹೊಟ್ಟಿನಲ್ಲೇ ಉಮಿಯಲ್ಲೇ ಬಿಸಿ ಮಾಡಿಕೊಂಡು ಕರಗಿಸಿಕೊಂಡು ಎಲ್ಲ ಮಾನಸ್ಪತ್ಯಗಳೇ ಮಾಮ್ಮ ನೆಲದಲ್ಲಿ ಮಾಡತಕ್ಕ ಪೂಜೆಯಲ್ಲಿ ಮತ್ತೆ ಪಂಚಭೂತಗಳ ಆರಾಧನೆ ಪಂಚಮರಗಳ ಸಂಬಂಧವನ್ನೇ ಉಲ್ಲೇಖ ಮಾಡಿಕೊಂಡು ಹೋಗ್ತಾರೆ ಬೇರಿನಿಂದ ಒಂದು ಬೀಜದಿಂದ ತೊಟ್ಟಿನಿಂದ ಒಂದು ಬೀಜದ ಸಿಪ್ಪೆಯಿಂದ ಒಂದು ಏನು ಒಂದು ಎಲೆಯಿಂದ ಒಂದು ಗುರುತಿಸಬೇಕಾದ ಒಂದು ಪಂಚವರ್ಣವನ್ನು ಹೊತ್ತುಕೊಳ್ಳಬೇಕಾದರೆ ಮಾಡುವ ವಿಧಾನ ಎಲ್ಲಕ್ಕೂ ಶಾಸ್ತ್ರ ನಮ್ಮನ್ನು ಎಳೀತದೆ ಪ್ರಮಾಣ ಜಿಜ್ಞಾಸೆಯಲ್ಲದಿದ್ದಾಗ ಅದರ ಕುತೂಹಲ ಕಮ್ಮಿಯಾದಾಗ ವಿಷಯ ಸಿಗುವುದಿಲ್ಲ ಏನಾಯಿತು ಹೌದಲ್ಲ ಒಂದು ಒಂದರಾಗಿಲ್ಲಲ್ಲ ತಯಾರು ಮಾಡಿದ ರೀತಿ ಹೇಗಿರ್ತದೆ ಅಂತ ಅವರು ಹೇಳೋದು ಕೊನೆ ಬಿಳಿಯನ್ನು ಹೇಳುವಾಗಲೂ ಅಕ್ಕಿ ಹಿಟ್ಟನ್ನು ಉಲ್ಲೇಖೆ ಅವರು ಮತ್ತೆ ಅಕ್ಕಿಯನ್ನು ಕುಟ್ಟಿ ಮಾಡಿದ್ದು ಆಗ್ತದೆ ಅಂತಾರೆ ತರ್ತಾರಲ್ಲಿ ಹಾಗಾದರೆ ಅಕ್ಕಿ ಅದರ ನಾವು ತಿನ್ನುವ ಪದಾರ್ಥ ಅದರ ಬಿಸಾಡುವ ಪದಾರ್ಥ ಎಲ್ಲವನ್ನು ಇಟ್ಟುಕೊಂಡು ಮಾಡುವ ರೀತಿ ಇದನ್ನೆಲ್ಲ ಲಕ್ಕಂ ಆಕಾಶದಲ್ಲಿ ಅಂದಾಗ ಪಂಚವರ್ಣೆಯನ್ನು ಪಂಚಭೂತ ಅಂತ ಉತ್ತರ ಕೊಟ್ಟೆ ಅಷ್ಟೇ ಆಕಾಶದಲ್ಲಿ ಅಂದಾಗ ಹೃದಯದಲ್ಲಿ ಧ್ಯಾನದಲ್ಲಿ ಕಮ್ಮ ಹೇಳಿಕೊಂಡು ಒಳಗಿನ ಕಮಲದ ಮಧ್ಯದಲ್ಲಿ ಭಗವಂತನ ಉಪಾಸನೆ ಎಲ್ಲ ರೂಪಗಳ ನಡುವೆ ಭಗವಂತ ನೆಲೆ ನಿಂತಿದ್ದಾನೆನ ಚಿಂತನೆ ಹಾಗೆಯೇ ಆಕಾಶದಾಗೆ ಗಾಳಿಯಲ್ಲಿ ಗಾಳಿ ರೂಪನಾದ ಪ್ರಾಣನಲ್ಲಿ ಪ್ರಾಣನ ಉತ್ತಮ ಪ್ರತೀಕದಲ್ಲಿ ಭಗವಂತ ವಾಯು ಮುಖ್ಯ ಧಿಯಾ ಅಂತ ಪರಿಪೂರ್ಣವಾದ ಸ್ವಚ್ಛವಾದ ಪ್ರತಿಮೆ ವಾಯು ಉಸಿರು ಉಸಿರಿಲ್ಲದಿಲ್ಲ ಆದ್ದರಿಂದ ಎಲ್ಲ ಮಂತ್ರಗಳ ದೇವರ ಚಿಂತನೆಗಳ ಆರಂಭದಲ್ಲಿ ಪ್ರಾಣಾಯಾಮ ಯಾಕೆ ಅಂದರೆ ಅದಕ್ಕೆ ಪ್ರಾಣನನ್ನು ಕರೆಯಿರಿ ಅವನು ಉಪಾಸನೆ ಮಾಡಿರಿ ಉಸಿರಿನ ಮೇಲೆ ನಿಗಾ ಕೊಡಿ ಅಷ್ಟೊತ್ತಿಗೆ ಇದೆಲ್ಲ ಯೋಗ ಕ್ಲಾಸ್ ಹೋಗಬೇಕಾಗಿಲ್ಲ ಅದು ನಿತ್ಯ ಜಪ ಮಾಡೋರಿಗೆ ಗೊತ್ತುಂಟು ಪಾಠ ಆದರೆ ಅವರು ಪಾ ನೋಡಲೇ ಇಲ್ಲ ಅದೇ ಕಷ್ಟ ಅಲ್ಲವಾ ಅದೇ ಏನೇ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಿಮ್ಮ ಉಸಿರಿ ಹೇಗೆ ಉಂಟು ನೋಡಿ ಅಂತ ಚೆನ್ನಾಗಿದ್ದೀರಾ ನಿಮಗೆ ಗೊತ್ತಾಗುತ್ತೆ ಹೊರಗೊಂದು ಐದು ನಿಮಿಷ ನಡಿಬೇಕು ಅಂದಲಿಲ್ಲ ವರಾಂಡದಲ್ಲಿ ಇರಿ ಹೊರಗಿನ ಗಾಳಿಯನ್ನು ತಗೊಂಡು ಮನೆ ಒಳಗೆ ವಿಷ ಆಗಿರ್ತದೆ ನಾವೇ ಬಿಟ್ಟ ಗಾಳಿಗಳಲ್ಲಿ ಇರ್ತಾವೆ ಅದು ಎಂಥದೇ ಇರಲಿ ಎ ಸಿ ಇರಲಿ ಓ ಇರಲಿ ಅಂದು ಒಟ್ಟಾರೆ ಬಿಸಿ ಇರ್ತದೆ ಹೊರಗೆ ಬನ್ನಿ ವಿಶಾಲವಾದ ಅಂಗಣ ಶುದ್ಧವಾದ ತುಳಸಿ ಗಿಡ ಇರ್ತದೆ ಸಾಕು ಅಂತ ಆ ತುಳಸಿಯನ್ನು ಕಿವಿಯಲ್ಲಿ ಇಟ್ಕೊಳ್ಳಿ ಕೇಳ್ತಾರೆ ಇಟ್ಕೊಳ್ಳಿ ಕೇಳ್ತಾರೆ ಬಾಯಲ್ಲಿ ಇಟ್ಕೊಳ್ಳಿ ಕೇಳ್ತಾರೆ ಹೊಕ್ಕುಳಲ್ಲಿ ಇಟ್ಕೊಳ್ಳಿ ಕೇಳ ಹೊಕ್ಕುಳು ನಾ ಕಂದಗಳಲ್ಲಿ ಯಾವನೊಬ್ಬ ಮಾತಾಡ್ತಾನೆ ಯೋಗದಲ್ಲಿ ನಾಭಿ ಕಂದಗಳಿರುವುದೇ ನಾಡಿ ಕೇಂದ್ರ ಇರುವುದೇ ಹೊಕ್ಕುಳಲ್ಲಿ ನಾಬಿಯಿಂದ ಶುರು ಅಲ್ಲಿ ಇಟ್ಕೊಳ್ಳಿ ಕೇಳ್ತಾರೆ ತುಳಸಿಯನ್ನು ಫ್ಯಾಷನಿಗೆ ಇರುವುದಲ್ಲ ಅದು ಹೊಕ್ಕುಳು ಕುಳಿ ಅದು ತುಳಸಿ ಇಡ್ಲಿಕ್ಕಿರುವ ಜಾಗ ಒಂದು ಹಂಗಲು ಉರುಟು ಹೂಗಳ ಒಳಗೆ ಇರುವಂಥ ತಾಣ ಇಷ್ಟು ಹೇ ಇದು ಮಹಾಯೋಗ ಯಾಕೆ ನಾವೇ ರಿಸೀವರ್ ಇಡೀ ವಿಕಿರಣಗಳದ್ದು ಜೈವಿಕವಾಗಿ ಹೆಣಕ್ಕಲ್ಲ ಜೀವಂತವಾದ ನಮ್ಮನ್ನು ಎಲ್ಲ ಸುತ್ತಮುತ್ತಲೂ ಗುದ್ದುತ್ತಾವೆ ಶಕ್ತಿಗಳು ನಮಗೆ ಜೋರು ಶಕ್ತಿ ಇದ್ದರೆ ನಾವು ಅವುಗಳನ್ನು ಗುದ್ದುತ್ತೇವೆ ನಾವು ನಿತ್ರಾಣರಾದರೆ ಅವುಗಳನ್ನು ನಮ್ಮನ್ನು ಗುದ್ದುತ್ತವೆ ನಾವು ಪ್ರಾಣ ಗಟ್ಟಿ ಉಂಟ ಉಳಿದವುಗಳ ಪ್ರಾಣ ಹೋಗ್ತದೆ ಉಳಿದವುಗಳಿಗೆ ಪ್ರಾಣ ಜೋರುಂಟ ನಮ್ಮ ಪ್ರಾಣ ಹೋಗ್ತದೆ ಇಷ್ಟೇ ಟೋಟಲ್ ಇಡೀ ಜಗತ್ತು ಮೈಟಿ ಪವರಲ್ಲಿ ನಡೆಯುತ್ತೆ ಯಾವುದು ಶಕ್ತವೋ ಅದು ಬದುಕ್ತದೆ ಇಡೀ ಜಗತ್ತು ನಿಮಗೆ ನಿಮ್ಮಲ್ಲಿ ಬೇಕಾದ ಸ್ಪಿರಿಟ್ ಉಂಟುಂದಾದರೆ ಇನ್ನೊಬ್ಬರ ಉಸಿರಿನ ಎಳೆದು ನೀವು ಬದುಕ್ತೀರಿ ಇನ್ನು ಹಾಗೆ ಆಗೋದು ಗಾಳಿ ಒತ್ತಡ ಕಮ್ಮಿ ಆದಾಗ ಯಾರು ಹೆಚ್ಚು ಉಸಿರಾಟದಲ್ಲಿ ಬದುಕ್ತಾರೆ ಪೈಪೋಟಿ ಒಂದು ಸಣ್ಣ ಕೋಣೆ ನೂರಾರು ಜನ ಹಾಕಿದ್ದಾರೆ ಯಾವನೊಬ್ಬ ಕೊನೆಗೆ ಬದುಕುದಲ್ವ ಯಾಕೆ ಆಯಿತು ಉಳಿದವರು ಯಾಕೆ ಸತ್ತರು ಆಗಲಿಲ್ಲ ಅವರಿಗೆ ಹೇಳಲಿಕ್ಕೆ ದಮ್ಮಿ ಇರಲಿಲ್ಲ ಇದ್ದ ಗಾಳಿಯನ್ನೇ ಸ್ವಚ್ಛವಾಗಿ ಎಳ್ಕೊಂಡು ಹೊರಗಾಗ್ಲಿಕ್ಕೆ ಅವರ ಕೆಲಸ ಶ್ವಾಸಕೋಶ ಮಾಡಲಿಲ್ಲ ಪ್ರಾಣಾಪಾನ ಸಪೋರ್ಟ್ ಕೊಡಲಿಲ್ಲ ಶಕ್ತಿ ಇಲ್ಲ ಅವರಿಗೆ ಅದೇ ವಿಲ್ ಪವರ್ ಅನ್ನೋದು ಪ್ರಾಣಶಕ್ತಿ ಅಂತ ಹಾಗೆ ಇಡೀ ಸಮುದಾಯದಲ್ಲಿರತಕ್ಕ ಒಳ್ಳೆಯದನ್ನು ರಿಸೀವ್ ಮಾಡುವ ಯೋಗ್ಯತೆ ನಮ್ಮಲ್ಲಿ ಉಂಟು ಉಂಟು ಇಟ್ಕೊಂಡಿದ್ದೇವೆ ಅದು ಹಾಳಾಗಿದೆ ಮರ ಹೇಗೆ ಎತ್ತರದಿಂದ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ತನ್ನಲ್ಲಿ ಕೇಂದ್ರೀಕರಿಸಿಕೊಳ್ತದೋ ಹಾಗೆ ಮನುಷ್ಯನಲ್ಲಿಯೂ ನೆತ್ತಿಯ ಸಾಮ್ರಾಜ್ಯದಿಂದ ಒಳಗೋಗಿ ನಾಭಿಸ್ಕಂದದಲ್ಲಿ ಮಡುಗಟ್ಟಿ ಇಡೀ ಶಕ್ತಿಗಳನ್ನು ಎಲ್ಲ ನಾಡಿಗಳು ಹೊರಟದ್ದು ನಾಭಿಯಿಂದ ಸುತ್ತಮುತ್ತಲು ಕೇಂದ್ರಗಳು ದೊಡ್ಡ ದೊಡ್ಡ ನಾಡಿಗಳೆಲ್ಲ ಮೇಲೆ ಹೋಗಿವೆ ಕೆಳಗೆಲ್ಲ ಹರಿದಿವೆ ಅದರಿಂದ ತುಳಸಿಯನ್ನು ಇಲ್ಲೇ ಇಟ್ಕೊಳ್ಳಿ ಮೈಯೇ ರಿಸೀವರು ಅಲ್ಲೇ ಇಟ್ಕೊಳ್ಳಿ ವಸ್ತುವಿನಲ್ಲಿ ಇಡುವುದಕ್ಕಿಂತ ನಿಮ್ಮಲ್ಲಿ ಇಡುವುದು ಚೆಂದ ಅಂದರು ನಮ್ಮದು ಕಷ್ಟ ಎಂದರೆ ಗೊತ್ತಿಲ್ಲ ನಾವು ರೇಡಿಯೋದಲ್ಲಿ ಟಿ ವಿಯಲ್ಲಿ ಮಂಡೆಯ ಕಂಬದಲ್ಲಿ ಎಲ್ಲೇ ನಮ್ಮಲ್ಲಿ ನಮ್ಮಲ್ಲಿ ಮಂಡೆಯಲ್ಲಿ ಇಡಲಿಲ್ಲ ಹೊಡೆಯುವುದು ನಮಗೆ ಪಡಕ ಅಂತ ಅದು ಎಂತ ಆಗುವುದಿಲ್ಲ ಸಾರಿ ಮೊದಲಾಗುವುದು ನಮಗೆ ಹಾಳಾಗುವುದು ನಾವು ಮೊದಲು ನೀವು ತುಳಸಿ ತಿನ್ನಿ ತೀರ್ಥದೊಟ್ಟಿಗೆ ನೀವು ತುಳಸಿಯನ್ನು ಧಾರಣೆ ಮಾಡಿ ಇನ್ನು ಕೆಲವರು ಎದುರಿಗೆ ಹೆಂಗ ಸರಿಗೆ ಹೇ ತುಳಸಿ ಹಾಕೊಂಡ್ರೆ ಮತ್ತೆ ಯಾರಾದರೂ ಸತ್ತೋದ್ರೆ ಅಲ್ಲ ನಾನು ಹೇಳೋದು ಮೊದಲು ಸಾಯ್ಲಿಕ್ಕಿರುವವರು ಸಾಯ್ತಾರೆ ಸಾಯ್ಲಿ ನಿಮಗೆ ಊರ್ದ ಬುಂಡ್ರಮ್ಲಲಾಟೆತು ಬರ್ತವ್ರು ಆಯುಷ್ಯವರ್ಧನಮ್ ಗೊತ್ತಿಲ್ವಾ ಹಣೆಯಲ್ಲಿ ಕುಂಕುಮ ಉದ್ದನೆ ಹಾಕಿಕೊಂಡ್ರೆ ಲಕ್ಷ್ಮೀ ಸ್ಥಾನ ಅದು ಅದು ಗಂಡನಿಗೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಅದು ಆಗಲಿಕ್ಕೆ ಮಂಡೆ ಮಾರಿ ಇರ್ತದೆ ಮತ್ತು ತುಳಸಿ ಮುಟ್ಟುವಾಗ ಎಲ್ಲಿ ಆದರೂ ಗಂಡ ಸತ್ತದ್ದಾದ್ರಿಂದ ಸಾಯಿಲಿ ನಮಗೇನು ಮುಟ್ಲಿ ಇದು ಬೇಡ ಅದು ಯಾಕೆ ಆಗಬಾರ್ದು ಹೌದಲ್ಲ ಮತ್ತೆ ಎದುರಿಗೆ ನಾವು ಮುಟ್ಟಬೇಕೋ ಬೇಡವೋ ನಮ್ಗೆ ಆಗ್ತದಾ ಇಲ್ವೋ ಅದು ಇಲ್ಲದವರಿಗೆ ಮಾತ್ರ ಅಲ್ಲೋ ಇದು ಕರ್ಮ ಇದ್ದವರು ಕಳ್ಕೊಂಡಿದ್ದಾರೆ ಮತ್ತು ಇಲ್ಲದವರಿಗೆ ಮಾತ್ರ ಏನು ಅದರಿಂದ ಎಲ್ಲರೂ ಹೇಳಿದರು ಸ್ತ್ರೀಯೋ ಪಿ ವಾಧಾರಯೇ ಇತ್ತು ವಾಕ್ಯವೇ ಆಗಿ ಕೊಟ್ಟಿದ್ದೇನೆ ಸರ್ ಸಂಧ್ಯಾ ಸಮೀಕ್ಷೆಯ ಕೆಲವು ಮಾತೆಲ್ಲ ಹಾಕಿದ್ದೇನೆ ಮೊನ್ನೆ ತುಳಸಿ ಮಾತ ಮೇಲೆ ಕೊಟ್ಟಿರ್ಬೇಕು ನಾನು ಸ್ತ್ರೀಯ ಅಂತ ಯಾವಾಗೆಲ್ಲ ತುಳಸಿಯನ್ನು ಕೊಯ್ಬಾರ್ದು ಕೊಯ್ದ್ರೆ ಹೆಂಗಸರಿಗೂ ಪೆಟ್ಟಿದೆ ಹಾಗಾದ್ರೆ ಯಾಕೆ ಹೇಳುವೆ ಕೊಯ್ದರೆ ಹೆಂಗಸರಿಗೂ ನಿಷಿದ್ಧ ದಿನದಲ್ಲಿ ಕೊಯ್ದರೆ ಹೆಂಗಸರಿಗೂ ಪೆಟ್ಟಿದೆ ಹೀಗೆ ಬಿಲ್ಲುವಕ್ಕೂ ನಿಷೇಧ ದಿನ ಉಂಟು ದೂರ್ವೆಗೂ ಉಂಟು ಇನ್ನೂ ಹೇಳುವ ಬುರ್ಸತ್ತಲ್ಲಿ ಉಂಟು ಅಂತ ಆದರೂ ಗೊತ್ತಾಗಲಿ ನಿಮಗೆ ಅದೇ ಗೊತ್ತಿಲ್ಲ ಹೆಚ್ಚಿನವರಿಗೆಲ್ಲ ತುಳಸಿ ಹೇಗೆ ಒಂದು ದಿನ ಅಂತೂ ಗ್ಯಾರಂಟಿ ಮುಟ್ಲಿಕ್ಕಿಲ್ಲ ದ್ವಾದಶಿಯಗೂ ಹಾಗೆ ಬಿಲ್ಲುವಕ್ಕೂ ಹಾಗೆ ದೂರ್ವೆಗೂ ಹಾಗೆ ಗರಿಕೆಗೂ ಹಾಗೆ ಹೀಗೆಲ್ಲ ಅನೇಕ ಸಾಮ್ರಾಜ್ಯ ಜಾಸ್ತಿ ಇದೆ ಅದನ್ನು ಹೇಳಿದೆಲ್ಲ ಕಾಡಿನಲ್ಲಿ ಕೂತ್ಕೊಳ್ಬೇಕು ಎಲ್ಲ ಹೊಳಿಬೇಕಾದ್ರೆ ಎಲ್ಲ ಗೊತ್ತಾಗುತ್ತೆ ಮರಗಳು ಮಾತಾಡ್ತಾನೆ ಮರಗಳು ಮಾತಾಡ್ತಾವೆ ಅದು ಅಮರಗಳು ಶುದ್ಧವಾಗಿ ಅಮರಗಳು ಅಮರ್ತ್ಯಗಳು ಹಾಗೆ ಬಹಳ ಚಂದವಾಗಿವೆ ಎಲ್ಲ ತುಳಸಿ ಕಿವಿಯಲ್ಲಿ ಇಟ್ಕೊಳ್ಳಿಕ್ಕೆ ತಲೆಯಲ್ಲಿ ಮುಡಿದುಕೊಳ್ಳಿಕ್ಕೆ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಸ್ವೀಕಾರ ಮಾಡಲಿಕ್ಕೆ ಹೊಟ್ಟೆಯಲ್ಲಿ ಇಟ್ಕೊಳ್ಳಿಕ್ಕೆ ಅನ್ನದ ಮೇಲೆ ಹಾಕಲಿಕ್ಕೆ ತುಳಸಿ ಮಿಶ್ರಿತ ಎಷ್ಟು ನೋಡಿ ಪದಾರ್ಥಗಳಿಗೆಲ್ಲ ಹಾಕಬೇಕು ಅಂತ ಎಲ್ಲ ಪದಾರ್ಥಗೂ ಪಿನಕಾಯಿಗೂ ತುಳಸಿ ಹಾಕಲಿ ನಾವು ಗ್ರಹಣದ ದಿವಸ ಎಲ್ಲಿಯಾದರೂ ಮೆಲ್ಲಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದ್ರಿಂದ ಹೆದರಿಕೊಂಡು ಕೊನೆಗೆ ಒಂದು ಸಣ್ಣ ತುಳಸಿ ದಾಳವನ್ನು ಅದು ಮುಚ್ಚಳದ ಮೇಲೆ ಕೊನೆಗೆ ಒಳಗೆ ಅಲ್ಲ ಮುಚ್ಚಳದ ಮೇಲೆ ಕೆಲವರು ಸ್ಟ್ಯಾಂಡಿಗೆ ಹಾಕಿಬಿಡ್ದು ಇಡೀ ಎಲ್ಲ ಒಟ್ಟಿ ಆಗ್ತದೆ ಒಂದು ಸ್ಟ್ಯಾಂಡಿಗೆ ಸಿಕ್ಕಿಸಿ ಹಾಕಬೇಕಲ್ಲ ಕೇಳ್ತಾರೆ ಅವರು ತುಳಸಿ ಹಾಕಬೇಕಲ್ಲ ಹೌದು ಎಲ್ಲಿ ಒಂದು ಬಹಳ ತುಂಬ ಅದು ಬಂಗಾರದ್ದೇ ಇಲ್ಲಂತ ತಿಳ್ಕೊಳ್ಬೇಕು ಅವ್ರು ಇಡೋ ರೀತಿ ನೋಡಿದರೆ ಅದನ್ನು ಭಾರಿ ದುಬಾರಿಯಾಗಿ ಮಾಡಿಕೊಂಡು ಇಲ್ಲಿಯೋ ದೂರದಲ್ಲಿ ಮೆಲ್ಲ ಇಟ್ಟು ಅದರ ಮೇಲೆ ಇರುವೆ ಕಟ್ಟೆ ಇನ್ನೊಂದು ಸಾಮ್ರಾಜ್ಯ ಎಲ್ಲ ಇರ್ತವೆ ನೊಣವೋ ಜೀರಳೆಯೋ ಅಲ್ಲಿಯೋ ತಿರುಗ್ತದೆ ಅದೆಲ್ಲ ಪರವಾಗಿಲ್ಲ ಇವರಿಗೆ ಈ ತುಳಸಿ ಮಾತ್ರ ಬಂದಾಗ ಎಂಥದೋ ಒಂದು ಮೆಟ್ಟಿಕೊಂಡಾಗಿ ಅದೆಲ್ಲ ಅಲ್ಲ ಅಂತಾರೆ ಶುದ್ಧವಾಗಿ ಒಂದು ದೊಡ್ಡ ಕುಡಿ ಹಾಕಲಿಕ್ಕೆ ಭಾಳ ಚಂದವಾಗಿ ಅಂದರೆ ಎಲ್ಲರಿಗೂ ಗ್ರಹಣ ಕಾಲದಲ್ಲಿ ಶುದ್ಧತೆಗೋಸ್ಕರ ಎಲ್ಲ ವಸ್ತುಗಳ ಮೇಲೆ ತುಳಸಿ ಹಾಕಿಡಿ ಅಂತ ಹೇಳಿದವರಿದ್ದರೆ ಎಷ್ಟು ವಿಕಿರಣಗಳನ್ನು ಗ್ರಹಣ ಕಾಲದಲ್ಲಿನ ಖಗೋಳದಲ್ಲಿನ ಏರುಪೇರುಗಳನ್ನು ತಡೆಯುವ ಸಾಮರ್ಥ್ಯವನ್ನು ಯಾವಾಗ ಹೇಳಿದ್ದಾರೆ ಯೋಚನೆ ಮಾಡಿ ನಾವು ಉಪಯೋಗಿಸಿಕೊಳ್ಳೋದು ಕೇಳಿದ ನಾವು ಶಾಸ್ತ್ರಜ್ಞಾನ ಇದ್ದರೂ ವಿಜ್ಞಾನಿಗಳಿಗಿಂತ ಪರ್ಪೋಷಿ ನಾವು ಎಲ್ಲ ಗೊತ್ತಿದೆ ರೀ ಆದರೂ ಮಾಡುವುದಿಲ್ಲ ಅಂತ ಸಂಕಟ ಬೆಳಿಗ್ಗೆ ಎದ್ದರೆ ಬೇಕಾದಷ್ಟು ಸೋಲಾರ್ ಎನರ್ಜಿ ಸಿಗ್ತದೆ ಇಡೀ ದಿನ ಬ್ಯಾಟ್ರಿ ಚಾ ಫುಲ್ಲಾಗಿರ್ತದೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾನು ಹೇಳಿದೆ ಅಂಗಳದಲ್ಲಿ ನಿಂತು ಒಂದು ಐದು ನಿಮಿಷ ನಿಲ್ಲಿ ಶುದ್ಧ ಗಾಳಿ ನೋಳ್ಕೊಳ್ಳಿ ದುಡ್ಡು ಕೊಟ್ಟು ತೊಗೊಳ್ಬೇಕಾಗಿ ನಮ್ಮ ತಾಮನ ಜನಕ ಐದೇ ನಿಮಿಷ ಅವರೇ ಹೇಳಿದ್ದೇನು ಅದಕ್ಕೋಸ್ಕರ ಹೋಗಿ ತುಳಸಿ ಒಂದು ಪ್ರದಕ್ಷಿಣೆ ಬನ್ನಿ ತುಳಸಿ ಕೈ ಮುಗಿಯಿರಿ ಮತ್ತು ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಹೇಳುವಂಥದ್ದು ತುಳಸಿಯನ್ನು ಮಾತಾಡಿಸಿ ಅದರ ಮೃತ್ತಿಗೆಯನ್ನು ಹಚ್ಚಿಕೊಳ್ಳಿ ಹಾಗೆ ದನತ್ರ ಸ್ವಲ್ಪ ಹೋಗಿ ಬನ್ನಿ ದನದತ್ರೂ ಹೇಳಿ ಬನ್ನಿ ಹಾಲು ಕುಡಿತೇನೆ ಅಂತ ಹೇಳಿ ಅದಕ್ಕೂ ಬೆಳೆಸಿ ಚೆನ್ನಾಗಿ ಆರೈಕೆ ಮಾಡಿ ಅಷ್ಟೊಂದು ಐದು ಹತ್ತು ನಿಮಿಷ ಆಗ್ತದೆ ಒಳ್ಳೆ ಗಾಳಿ ಮನೆ ದೇಹದೊಳಗೆ ಹೋಗುತ್ತೆ ಎಲ್ಲ ಇಂದಿರಗಳೆಲ್ಲ ಸಡಿಲಾಗ್ತಾವೆ ಸೋಲಾರ್ ಎನರ್ಜಿ ಒಳಗೆ ಹೋಗಿ ಶೇಖರಣೆ ಆಗಿರ್ತದೆ ಫುಲ್ ಬ್ಯಾಟ್ರಿ ಚಾರ್ ಫುಲ್ ಐದು ಹತ್ತು ನಿಮಿಷದಲ್ಲಿ ಬ್ಯಾಟ್ರಿ ಫುಲ್ ಆಗ್ತದೆ ರಾತ್ರಿ ಮಲಗಿದ್ದಾಗ ಎಲ್ಲ ಹೋಗಿರ್ತದೆ ಮಲಗುವುದನ್ನು ಬಿದ್ದುಕೊಳ್ಳುವುದು ನಮ್ಮ ನೆತ್ತಿಯಿಂದಾಗಿ ಎಲ್ಲ ಇಂದಿರಗಳಿಂದಾಗಿ ಶಕ್ತಿಗಳೆಲ್ಲ ಹ್ರಾಸ ಆಗೋದು ಹೊರಗೆ ಹೋಗು ಆದ್ರಿಂದ ಅವ್ರು ಹೇಳಿದ್ರು ರಾತ್ರಿ ಜಾಗರಣೆ ಮಾಡಿದರೆ ಚೆಂದ ಅಂತ ಹಗಲಿನಿಂದ ಮಾಡೋದಲ್ಲ ಮತ್ತೆ ಆದಷ್ಟು ಕಡಿಮೆ ಮಲಗಿ ಅಂತ ಹೇಳಿದವರು ಆರು ಗಂಟೆ ಜಾಸ್ತಿ ಆಯ್ತು ಅಂತಾರೆ ನಾಲ್ಕು ಗಂಟೆಗೆ ತನ್ನಿ ಅಂತ ಮತ್ತು ಮೂರಕ್ಕೆ ಬನ್ನಿ ಅಂತ ಆದಷ್ಟು ಕಡಿಮೆ ಮಲಗಿ ಆಗ ನಿಮ್ಮ ಶಕ್ತಿ ವ್ಯಯ ಆಗುವುದು ಕಮ್ಮಿ ಇರ್ತದೆ ಹಗಲಲ್ಲಿ ದುಡಿಯುವುದು ಜಾಸ್ತಿ ಮಾಡಬೇಡಿ ದೇಹಕ್ಕೆ ದೇಹಕ್ಕೆ ಕೊಡಿ ಮನಸ್ಸಿಗೆ ಕೊಡಬೇಡಿ ಎಲ್ಲವನ್ನು ಲೈಟಾಗಿ ತಗೊಂಡು ಗಮ್ಮತ್ತಲ್ಲಿ ಸುಧಾರಿಸಿಕೊಂಡು ಕೆಲಸ ಮಾಡಿ ಎಲ್ಲ ಹೊತ್ತು ದುಡಿಬೇಕಾದಷ್ಟು ಕಷ್ಟದಲ್ಲಿ ಆದರೆ ಮನಸ್ಸಿಗೆ ಯಾವತ್ತೂ ಕಿರಿಕಿರಿ ಮಾಡಿಕೊಳ್ಳದೇ ಇರಿ ಆಗ ಶ್ರಮವೇ ಆಗುವುದಿಲ್ಲ ಅಂತ ಈ ಭಾಳ ಚಂದವಾಗಿ ತುಳಸಿ ಇವನ್ನೆಲ್ಲ ಕೊಟ್ಟಿದ್ರು ಇದೆಲ್ಲ ನಾವು ಮರೆತೋದ ಸಂಗತಿಗಳು ಹೇಗಿರ್ತದೆ ಅಂತ ಹಾಗೆ ಜಲದ ಸೇವನೆಗಳು ಶುದ್ಧವಾದ ನೀರು ಅದರ ಆಹಾರ ವಾಯು ಜಲ ಮರುತು ಜಲಂ ಭೂಹು ಅಗ್ನಿಹಿ ಆತ್ಮ ಕೊನೆಗೆ ಸರ್ವಭೂತಾನಿ ಅಂದರು ಸೂರ್ಯೋಗ್ನಿಹಿ ಬ್ರಾಹ್ಮಣೋ ಗಾವ ವೈಷ್ಣವ ಕಂ ಮರುತು ಜಲಂ ಭೂ ಆತ್ಮ ಸರ್ವಭೂತಾನಿ ನಿನ್ನಲ್ಲೇ ದೇವರನ್ನು ನೋಡು ಮತ್ತು ಎಲ್ಲರಲ್ಲಿಯೂ ದೇವರನ್ನು ನೋಡು ನಾನಾ ಆತ್ಮಮೂರ್ತಯ ಮೊದಲು ನೀನು ಆತ್ಮ ನಿನ್ನಲ್ಲಿ ಭಗವಂತನ ನಾನಾ ರೂಪಗಳನ್ನು ಕಾಣ ಇಲ್ಲಿ ಮತ್ತೊಂದು ಅರ್ಥ ಭಗವಂತನ ಅನೇಕ ರೂಪಗಳು ತಲೆಯಲ್ಲಿ ಕೈಕಾಲುಗಳಲ್ಲಿ ದೇಹದಲ್ಲಿ ದೇಹದ ನಡುವೆಯಲ್ಲಿ ಅತ್ತ ಇತ್ತ ಹತ್ತು ಹತ್ತು ಬೆರಳಲ್ಲಿ ಹತ್ತು ರೂಪಗಳು ಭಗವಂತನ ಇಲ್ಲೇ ಉಂಟು ಹತ್ತು ರೂಪ ಎಲ್ಲಿಂಟು ಕೇಳಿದರೆ ಹತ್ತು ಬೆರಳಲ್ಲಿ ಭಗವಂತನ ಹತ್ತು ರೂಪಗಳು ಮತ್ಸ್ಯಾದಿಗಳು ಬಹಳ ಚಂದವಾಗಿ ಒಂದೊಂದು ಬೆರಳು ನೋಡಿಕೊಂಡಾಗ ಗೊತ್ತಾಗ್ತದೆ ರೂಪ ಹೇಗಿರ್ತದೆ ಅಂತ ಹೌದಲ್ಲ ಅಂತ ಒಂದರಾಗಿ ಒಂದಿಲ್ಲ ಮತ್ಸ್ಯದಾಗಿ ಕೂರ್ಮ ಇಲ್ಲ ಕೂರ್ಮದಾಗಿ ವರಾಹ ಇಲ್ಲ ಇವೆಲ್ಲ ನೋಡೋ ರೀತಿಗಳು ಅಂತಾರೆ ಆಚಾರ್ಯರು ನೋಡಿ ಕೆಲವೇ ರೂಪಗಳ ಬಗ್ಗೆ ಮಾತಾಡಿಸಿದ್ರು ಮತ್ಸ್ಯ ಕುರ್ಮ ಮಾತಾಡಿಸಲಿಲ್ಲ ಬುದ್ಧ ಕಲಿಕೆ ನೋಡುವುದಿಲ್ಲ ಅವರು ಯಾಕೆ ಅದು ಹಾಗೆ ಅಂದರು ಹೀಗೆ ಅಂತಾರೆ ಅವರು ನಿಮ್ಮ ಉಪಾಸನೆ ರೂಪ ಯಾವುದು ಕೃಷ್ಣ ಅಂತಾರೆ ಅವರು ಯುಗದ ಹತ್ತಿರದ್ದು ತಂದಿಟ್ಟು ಕೃಷ್ಣ ಯಾರು ಅವನು ರಾಮನೇ ಗೊತ್ತು ನಮಗೆ ರಾಮನೇ ಅಂತ ಯಾಕೆ ಜಾಂಬವತಿಯನ್ನು ಮದುವೆ ಆಗಲಿಲ್ಲ ಅವನು ಮತ್ತು ಜಾಂಬವಂತನಿಗೆ ರಾಮ ಅಂತ ಗೊತ್ತಾಗಿದೆ ಮತ್ತೆಂತ ಸರಿ ಒಬ್ಬನಿಗೆ ಗೊತ್ತಾದರೆ ಸಾಕು ನಾವು ರಾಮಾಯಣದವನಿಗೆ ಇವನೇ ಅವನು ಗೊತ್ತಾದರೆ ನಾವೇನು ಹೇಳೋದು ಮತ್ತೆ ಅದು ಆಯಿತು ಅದು ರಾಜಿಗೆ ಅವನೇ ವರಾಹ ಅಲ್ವಾ ಹೌದಲ್ಲ ಮತ್ತೆ ಅವನೇ ನರಸಿಂಹ ಅದು ಸರಿ ಜಯ ವಿಜಯರನ್ನು ಮುಗಿಸ್ಲಿಕ್ಕೋಸ್ಕರ ಬಂದವರಿವರು ಆಯ್ತು ಅಲ್ಲಿಗೆ ಕೃಷ್ಣ ಬಂದಾಗ ಹೇಳಿದೇನು ಗೊತ್ತೋ ನಾನು ವಾಮನ ಅಂದ ಅದು ಹೌದು ಅವನೇ ಹೇಳಿದ್ದು ವಸುದೇವನಿಗೆ ಒಪ್ಪಿದವ ವಸುದೇವನ ಹೇಳ್ತಾರೆ ನಾನು ಯಾರು ಗೊತ್ತುಂಟ ನೀನು ಯಾರು ಅವನೇ ನೀನು ಕಶ್ಯಪ ನಾನು ವಾಮನ ನಿನ್ನ ಮಗ ಈಗ ನೀನು ವಸುದೇವ ನಾನು ಕೃಷ್ಣ ಓ ಹಾಗೆ ಜನ್ಮಾಂತರದ ಕತೆ ಅದಕ್ಕೂ ಮೊದಲು ನೀನು ಸುತಪಸ್ಸು ಆಗ ನಾನು ಗರ್ಭ ಅಂದ ಇನ್ನೊಂದು ರೂಪದ ಬಗ್ಗೆ ಮಾತಾಡಿದ್ದಾನ ಪರಶುರಾಮ ಮಾಡಿದ ರಾಮನಲ್ಲಿ ಹೇಳಿದ ನೀನೇ ನಾನು ಅಂದ ಅವನು ಹೇಳ್ಬೋದು ನಾವು ಹೇಳಬಾರ್ದು ಹಾಗೆ ನೀನೇ ನಾನು ನಾನೇ ನೀನು ಅಂದ ಅದು ಹೇಗೆ ನೋಡಿ ಇದಕ್ಕೋ ದಂಡ ಅಂದ ತಗೋ ದಂಡ ಅಂದ ಕೊಟ್ಟ ಪರಶುರಾಮನ ಮುಗಿಯಿತು ವಿಜಯ ಆದರೆ ರಾಮನ ಕೈಯಲ್ಲಿನ ದಂಡ ಯಾವುದು ಕೋದಂಡ ಯಾವುದು ಅದು ಪರಶುರಾಮನದ್ದೇ ಇಷ್ಟರವರೆ ಸಂಹಾರ ಮಾಡಿದ ರೂಪದ್ದೆ ಆದ್ದರಿಂದ ಪರಶುರಾಮನು ಅವನೇ ರಾಮನು ಅವನೇ ಕೃಷ್ಣನೂ ಅವನೇ ವಾಮನನು ಅವನೇ ಅತ್ತ ಕೇಳಲಿಕ್ಕೆ ಹೋದರೆ ವರಾಹನೂ ಆದ ನರಸಿಂಹನಾದ ಅದನ್ನು ಆಚೆ ಶುರು ಮಾಡಿದೆ ವರಾಹ ಮಂತ್ರದಿಂದ ಶುರು ಮಾಡಿತ್ತು ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಅಲ್ಲಿಗೆ ನಿಲ್ಲಿಸಿದರು ಇದು ತಂತ್ರ ಸಮೀಕ್ಷೆ ಇನ್ನೂ ಗಮ್ಮತ್ತು ಸುಮಾರಿದೆ ನಾನಾತ್ಮಮೂರ್ತಾಯ ನೀವೆಷ್ಟು ರೂಪವು ನೀವು ತರ್ತೀರಿ ಅಂತ ಕಾಯ್ತದೆ ಇದೆಲ್ಲ ಭಗವಂತನ ರೂಪ ವೈಶಿಷ್ಟ್ಯಗಳು ಅದನ್ನು ಅವರು ಮೂರು ನಾಮ ಹಾಕಿದರು ಎರಡು ಕಡೆಯಲ್ಲಿ ಆರು ರೂಪಗಳು ಮಾತ್ರ ಕಿರುಬೆರಳು ಮತ್ತು ಹೆಬ್ಬೆರಳನ್ನು ಹೊರತುಪಡಿಸಿ ಮತ್ತು ನಡುವಿನ ಮೂರು ಬೆರಳುಗಳನ್ನು ಇಟ್ಟುಕೊಂಡರು ಇದು ವಿಶೇಷವಾದ ವ್ಯವಸ್ಥೆಗಳು ನ್ಯಾಸಸ್ಥಾನದ ಅಂಗ್ರಿಗಳಿದು ಅಂಗುಲಿಗಳು ಅದು ಉಲ್ಲೇಖ ಮಾಡಲಿಕ್ಕೆ ಆಚಾರ್ಯ ಆರು ರೂಪಗಳ ಬಗ್ಗೆ ಮಾತಾಡಿ ಯಾಕೆ ಹೇಳಿದರು ಎರಡು ಯಾಕೆ ಬಿಟ್ಟರು ಮತ್ತು ಎರಡು ಯಾಕೆ ಹೇಳಲಿಲ್ಲ ಇದೆಲ್ಲ ಜಿಜ್ಞಾಸೆಗೆ ಉತ್ತರ ಇಲ್ಲ ನೂರಾರು ವ್ಯಾಖ್ಯಾನಗಳು ಮಾತಾಡೋದಿಲ್ಲ ಅನೇಕ ಪ್ರಮಾಣಗಳು ಹತ್ತಿರ ಬರುವುದಿಲ್ಲ ಇದೆಲ್ಲ ಅಪೂರ್ವವಾದಂಥ ಕೇಸುಗಳು ತುಂಬ ವಿಚಿತ್ರ ಇದೇ ನಾನು ಹೇಳಿದ್ದೆ ಎಷ್ಟು ಸಾಧನೆಯ ಬಗ್ಗೆ ಮಾತಾಡ್ತಾರೆ ನಾವು ಅನೇಕ ತಾಂತ್ರಿಕವಾದ ಕೆಲವೊಮ್ಮೆ ಮಾಂತ್ರಿಕವಾದ ಸ್ಪರ್ಶಗಳಿದ್ದಾಗ ಮಾತ್ರ ಈ ಶ್ಲೋಕಗಳು ತೆರೆದುಕೊಳ್ಳುತ್ತವೆ ಇಲ್ಲ ಆದರೆ ಏನು ನಾನು ನಿನ್ನೆ ಹೇಳಿದ ಅರ್ಥ ಉಂಡಲ್ಲ ಗಲೀಜು ಅರ್ಥಗಳು ಅಲ್ಲಿ ಹೋಗ್ತವೆ ಕಾಮವೆಲ್ಲ ತುಂಬಿದಂತೆ ಆಗಿಬಿಡುತ್ತೆ ರೂಪವೆಲ್ಲ ತುಂಬಿದಂತೆ ಇದು ಭಗವಂತನ ರೂಪ ಎಲ್ಲ ಹಾಂ ಕ್ಷಾಮದಿಂದ ಶ್ರಾಂತರಲ್ಲಿ ರೂಪವೆಲ್ಲ ತುಂಬಿದಂತೆ ನೀರಪಾನದಿಂದ ವೃಕ್ಷ ಭಾರಿ ಗಾತ್ರವೆತ್ತು ನಿಂತು ನೀರಪಾನದಿಂದ ವೃಕ್ಷ ಭಾರಿ ಗಾತ್ರ ಗಾತ್ರ ಅಂದರೆ ದೇಹ ಶರೀರ ಅದು ಮನುಷ್ಯನೇ ಅನ್ವಯ ಆಗಲಿಕ್ಕೋಸ್ಕರ ಮಾಡಿದೆ ಭಾರಿ ಗಾತ್ರವೆತ್ತು ನಿಂತು ಕ್ಷಾಮದಿಂದ ಶ್ರಾಂತರಲ್ಲಿ ರೂಪವೆಲ್ಲ ತುಂಬಿದಂತೆ ನಾನಾತ್ಮ ಮುಹೂರ್ತೆಯ ಶ್ರೀಕೃಷ್ಣಾರ್ಪಣೋತ್ಸವ ಮತ್ತು ನಾಳೆ